ನಿಮ್ಮೆಲ್ಲರಿಗೂ ಶುಭೋದಯ. ಇಂದಿನ ಈ ದಿನ ನಮ್ಮೆಲ್ಲರಿಗೂ ಒಂದು ಹೊಸ ಜನ್ಮ, ಹೊಸ ಅವಕಾಶ. ಬಹಳ ಪ್ರೀತಿಯಿಂದ ನೋಡಿ, ವಿನಮ್ಮವರು ಆರಂಭದಲ್ಲಿ ಎಲ್ಲರನ್ನೂ ಕುಶಲೋಪರಿ ವಿಚಾರಿಸಿದ್ರು. ಇದು ಬಹಳ ಮುಖ್ಯವಾದ ಸಂಗತಿ. ಆಯಿತು, ಅವರು ಹರೇ ಕೃಷ್ಣ ಅಂದಾಗ ಅದರಲ್ಲಿ ನೀವು ಚೆನ್ನಾಗಿದ್ದೀರಾ, ಎದ್ರಾ, ಒಳ್ಳೆಯದಾ ಅಂದರೆ ಯೋಗಕ್ಷೇಮ ವಿಚಾರ. ಯೋಗಕ್ಷೇಮ ಅಂದ್ರೇನು? ಯಾವ್ದ್ಯಾವುದು ನಿಮಗೆ ಸಿಕ್ಕಿದೆಯೋ ಅದು ಯೋಗ. ಸಿಕ್ಕಿರುವುದು ಕ್ಷೇಮವೇ ಅಂತ ಯೋಗ ಕ್ಷೇಮ. ಅಂದರೆ ಏನು ಪಡ್ಕೊಂಡಿದ್ದೀರಿ ಅಥವಾ ನಿಮ್ಮ ಹತ್ರ ಏನಿದೆ ಅದು ಯೋಗ. ಅದು ಸಿರಿವಂತಿಕೆ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳು. ಯೋಗ ಇದ್ದರೆ ಅವೆಲ್ಲ ಬರ್ತವೆ, ಅದು ಯೋಗ. ಅವು ಕ್ಷೇಮವೇ ಅಂತ ನಮ್ಮ ಹಿರಿಯರು ಒಟ್ಟಿಗೆ ಎರಡು ಯೋಗಕ್ಷೇಮವೇ ಅಥವಾ ಯೋಗಕ್ಷೇಮ ವಿಚಾರ ಅಂದರೆ ನಿಮ್ಮ ಹತ್ರ ಇರಬೇಕಾದಂತಹ ಎಲ್ಲ ಅಥವಾ ನಿಮ್ಮ ಹತ್ರ ಇರುವ ಎಲ್ಲವೂ ಕ್ಷೇಮವೇ ಅನ್ನೋ ಅರ್ಥದಲ್ಲಿ ಆಯಿತು. ಎಲ್ಲರ ಯೋಗಕ್ಷೇಮ ವಿಚಾರಿಸಿದ ವಿಣಮ್ಮವರಿಗೆ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ನಾವು ಬೇಗ ಪಾಠಕ್ಕೆ ಹೋಗ್ಬಿಡೋಣ. ಭಗವದ್ಗೀತಾ ಅಧ್ಯಾಯ 5 12 ಶ್ಲೋಕವನ್ನು ನಾವು ನೋಡಿದ್ದು. ಅದಕ್ಕೂ ಮುಂಚೆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಲೋಕ ಕಲ್ಯಾಣಕ್ಕಾಗಿ ಹಾಗೂ ಸ್ವಯಂ ನಮ್ಮ ಈ ಅಧ್ಯಾತ್ಮದ ದಾರಿಯಲ್ಲಿ ಲೋಕದ ವಿಷಯ ವಸ್ತುಗಳು, ಲೋಕದ ಆಕರ್ಷಣೆಗಳು ಅದೇನೇ ಮಟ್ಟಿಗೆ ನಮ್ಮನ್ನು ನೋಯಿಸ್ಬೋದು. ಆಕರ್ಷಣೆಗಳು ಅಂದರೆ ಅದು ಹೊರಗಿನ ಯಾವುದೋ ಹುಡುಗ ಹುಡುಗಿ ಅಥವಾ ಪರಸ್ತ್ರೀ ಪರಪುರುಷ ಅಥವಾ ಇದು ಅಂತ ಮಾತ್ರವಲ್ಲ. ಅಲ್ಲಿ ನಮಗೆ ಕೋಪದ ಸಮಯದಲ್ಲಿ ಅಂದರೆ ಈ ಹರಿಷಡ್ ವರ್ಗಗಳಿದ್ದಾವಲ್ಲ, ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳನ್ನು ತೆಗೆದಾಕ್ಬಿಡು ಅಂತ ನಾನು ಹೇಳಲ್ಲ, ನಿಯಂತ್ರಣದಲ್ಲಿಟ್ಟುಕೊಳ್ಳುವ ಶಕ್ತಿ ಕೊಡಪ್ಪ. ಕೋಪನೇ ಹೋಯಿತು ಅಂದರೆ ಬದುಕೋಕ್ಕಾಗಲ್ಲ, ಕಾಮವೇ ಹೋಯಿತು ಅಂದರೆ ಬದುಕೋಕ್ಕಾಗಲ್ಲ. ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇರಬೇಕು, ಚಿಕ್ಕ ಅಹಂಕಾರ ಇರಬೇಕು, ಚಿಕ್ಕ ಕೋಪ ಇರಬೇಕು, ಚಿಕ್ಕ ಮತ್ಸರ ಇರಬೇಕು. ಆದರೆ ಇವೆಲ್ಲವೂ ಕೂಡ ಧನಾತ್ಮಕ ರೀತಿಯಲ್ಲಿ. ಮತ್ಸರ ಅಂದರೆ ಇನ್ನೊಬ್ಬರ ಬಳಿ ಇರುವುದು ನಮ್ಮ ಬಳಿ ಇಲ್ಲ ಅನ್ನೋದು ಅಸೂಹೆ ಅಥವಾ ಮತ್ಸರ. ಅಯ್ಯೋ ಅವರ ಬಳಿ ಇದೆ, ನನ್ನ ಬಳಿ ಇಲ್ಲ, ಓ ಹಾಗಾದರೆ ಅವನು ಕೆಟ್ಟವನು ಅಥವಾ ಅವನನ್ನು ಏನಾದರೂ ಮಾಡಿ ತುಳಿಬೇಕು. ಇಲ್ಲ, ಮತ್ಸರ ಈ ರೀತಿ ಇರಬಾರ್ದು. ಅವನ ಬಳಿ ಇದೆ ಮತ್ತು ನನ್ನ ಬಳಿ ಇಲ್ಲ ಅಂದಾಗ ಇಲ್ಲಿ ಎರಡು ಅರ್ಥ. ಒಂದು, ಅವನಿಗೆ ಭಗವಂತ ಏನು ಕೊಟ್ಟಿದ್ದಾನೆ ಅವನು ಅದರಲ್ಲಿ ಸುಖವಾಗಿರಲಿ, ನಿನಗೆ ಏನು ಕೊಟ್ಟಿದ್ದಾನೆ ಅದನ್ನು ನೀನು ಖುಷಿಪಡು. ಅಂದರೆ ಇರುವ ಭಾಗ್ಯವ ನೆನೆ, ನಿನಗೆ ಬಂದಿರುವ ಭಾಗ್ಯವನ್ನು ನೆನೆದು ಬಾರದೇ ಇರುವುದರ ಬಗ್ಗೆ ಯೋಚಿಸುವುದನ್ನು ಬಿಡು. ಅದು ಯಾವುದೇ ಆಗಿರ್ಬೋದು ಅಂತ. ಅಯ್ಯೋ ಅವನದ್ದವನಿಗೆ, ನಮ್ಮದು ನಮಗೆ. ಒಂದು, ಎರಡು, ಅವನು ಅದನ್ನು ಪಡ್ಕೊಂಡಿದ್ದಾನೆ ಅಂದರೆ ಅವನು ಶ್ರಮ ಪಟ್ಟಿದ್ದಾನೆ. ಓಹೋ, ಹಾಗಾದರೆ ಅವನು ಹೇಗೆ ಅದನ್ನು ಪಡೆದುಕೊಂಡ ಅಥವಾ ಅವನು ಹೇಗೆ ಅದನ್ನು ಸಾಧಿಸಿದ ಅದನ್ನು ಕೇಳ್ಕೊಳ್ಳೋಣ, ಸ್ಫೂರ್ತಿ ಪಡ್ಕೊಳ್ಳೋಣ, ನಾನು ಪಡ್ಕೊಳ್ಳೋ ಕಡೆ ಅಥವಾ ನಾನು ಸಾಧಿಸುವ ಕಡೆ ಗಮನ ಕೊಡೋಣ. ಅಂದರೆ ಈ ಥರ ಮತ್ಸರ ಇರಬೇಕು. ಏ ಅವನಾಗಿದ್ದಾನಲ್ವ, ಕಂಗ್ರ್ಯಾಚುಲೇಷನ್, ನಾನು ಹಂಗಾಗಬೇಕು ಅಂದರೆ ಏನು ಮಾಡಬೇಕು? ಅಂದರೆ ಸ್ವಯಂ ಕೋಪ ಅಥವಾ ಸ್ವಯಂ ಅತೃಪ್ತಿ ಸಾಧಿಸಿದವರ ಬಗ್ಗೆ ಅಲ್ಲ, ಸಾಧಿಸಿಲ್ಲದ ಇರುವ ಅಥವಾ ಸಾಧಿಸದೇ ಇರುವ ಸುಮ್ಮನೆ ಕುಳಿತಿರುವ ನನ್ನ ಬಗ್ಗೆ ನನಗೆ ಕೋಪ ಇರಬೇಕು. ಅಯ್ಯೋ ಅವರು ಏನೇನೋ ಮಾಡಿದ್ದಾರೆ, ನಾನು ಮಾಡಿಲ್ವಲ್ಲ. ಬಟ್ ಲೋಕದ ಮತ್ಸರ, ಲೋಕದ ಅಸೂಹೆ ಬುದ್ಧಿ ಎಂಥದ್ದು, ಇವರು ಏನೂ ಮಾಡಲ್ಲ. ಆದರೆ ಏನೋ ಮಾಡ್ತಿರೋರು ಅಥವಾ ಮಾಡಿರೋರನ್ನು ಏನಾದರೂ ಮಾಡಿ ಅವರನ್ನು ತುಳಿಬೇಕು ಅಥವಾ ಅವ್ರ ಬಗ್ಗೆ ಅಪಪ್ರಚಾರ ಮಾಡಬೇಕು, ಅವರನ್ನು ಮಾನಸಿಕವಾಗಿ ಕುಗ್ಗಿಸಬೇಕು. ಇದು ಲೋಕದಲ್ಲಿ ನಡೆಯುತ್ತೆ, ನಿಮಗೆ ಗೊತ್ತಿರಬೇಕು. ನಾವಿರೋ ಲೋಕದಲ್ಲಿ ಇದೆಲ್ಲ ಇದೆ, ನಾವಿರೋ ಸಮಾಜದಲ್ಲಿ ಇದೆಲ್ಲ ಇದೆ. ಇದನ್ನು ಎದುರಿಸಿ, ಈಗ ಯಾರೋ ಬಂದು ನಿಮ್ಮ ಬಗ್ಗೆ ನಿಮ್ಮ ಹತ್ರನೇ ಕೆಡ್ದಾಗ ಹೇಳೋದು ಕಡಿಮೆ, ಇನ್ನೊಬ್ಬರ ಹತ್ರ ಹೇಳಿರ್ತಾರೆ. ಬಟ್ ನಾವು ನಮ್ಮ ಹತ್ರ ಹೇಳಿಲ್ಲ ಅನ್ನೋದನ್ನು ಒಪ್ಕೊಂಡಿದ್ದೀವಿ. ಆದರೆ ಇನ್ಯಾರ ಹತ್ರನೂ ಯಾಕೆ ಹೇಳಬೇಕು ಸರ್? ಅರೆ ಯಾಕೆ ಹೇಳಬೇಕು ಅಂದರೆ ಅವ್ರದ್ದು ಆ ಬುದ್ಧಿನೇ ಅಂಥದ್ದು. ಹಾಗಾಗಿ ಭಗವಂತನ ಬಳಿ ನಾವು ಪ್ರಾರ್ಥಿಸಬೇಕು. ಏಕೆಂದರೆ ಭಗವದ್ಗೀತೆಯ ಎಲ್ಲ ಪಾಠಗಳು ನಮಗೆ ಮನನವಾಗುವುದು, ಮೈಗೂಡಿಸಿಕೊಳ್ಳೋದು ಅಥವಾ ಆ ಪ್ರಕಾರವಾಗಿ ಬದುಕುವುದು ಯಾವಾಗ ಸಾಧ್ಯ ಅಂದರೆ, ನಾವು ಮಿನಿಮಮ್ ಅಂದರೆ ಬೇಸಿಕ್ ಅಂತ ಏನಿರುತ್ತಲ್ಲ, ಕಾಮಕ್ರೋಧಗಳನ್ನು ಅಥವಾ ಅಹಂಕಾರ ಮಮಕಾರಗಳನ್ನು ಇವುಗಳ ಬಗ್ಗೆ ತಿಳ್ಕೊಂಡು
ಇವುಗಳ ಕುರಿತು ನಮಗೆ ಅತ್ಯಂತ ಪ್ರಜ್ಞಾವಂತಿಕೆಯ ನಿರ್ಧಾರ ತೆಗೆದುಕೊಳ್ಳುವಷ್ಟು ಚತುರತೆ ನಮಗಿರಬೇಕು. ಯಾರು ಈ ಭಗವದ್ಗೀತೆ ಪಾಠವನ್ನು ತರಗತಿಯನ್ನು ಕೇಳಿರದ ಒಬ್ಬ ವ್ಯಕ್ತಿ ಮಾತು ಮಾತುಗೂ ಕೆಟ್ಟದಾಗಿ ಬೈತಾನೆ, ಮಾತು ಮಾತುಗೂ ಹೊಲಸು ಮಾತಾಡ್ತಾನೆ, ಮಾತು ಮಾತುಗೂ ನಿಷ್ಠೂರವಾಗಿ ಮಾತಾಡ್ತಾನೆ. ಅವನನ್ನು ಅತ್ಯಂತ ಕರುಣೆಯಿಂದ ನೋಡುವುದಕ್ಕೆ ನಿಮ್ಮನ್ನು ನಾವು ತಯಾರು ಮಾಡ್ತಿರೋನು. ಈಗ ಅವನಂಗೆ ನೀವು ಮಾತಾಡೋದಾದ್ರೆ ಮತ್ತು ಪಾಠ ಕೇಳಿದ್ಗೆ ಏನು ಬರುತ್ತೆ ಫಲ? ಇಲ್ಲ. ಹಾಗಾಗಿ ನಿಮ್ಮ ಮಕ್ಕಳಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಅಥವಾ ನಿಮ್ಮ ಬಂಧು ಬಾಂಧವರಾಗಿರ್ಬೋದು, ಅಥವಾ ನಿಮ್ಮ ಯಾವುದೇ ರೀತಿಯ ಸಂಬಂಧಿಗಳಾಗಿರ್ಬೋದು, ನಿಮ್ಮ ಕುರಿತು ಎಲ್ಲ ಸಮಯದಲ್ಲೂ ಅತ್ಯಂತ ಸಹನೆಯಿಂದ, ಪ್ರೀತಿಯಿಂದ, ಕರುಣೆಯಿಂದ ನಡ್ಕೊಳ್ತಾರಾ? ಇಲ್ಲ. ಯಾವುದೋ ಒಂದು ಹಂತದಲ್ಲಿ ನಿಮ್ಮನ್ನು ನೋಡಿಯೂ ನೋಡ್ದಂಗೆ ಹೋಗ್ತಾರೆ. ಆಗ ನೀವೇನು ಅಂದುಕೊಳ್ಬೇಕು? ಅಯ್ಯೋ ಪಾಪ ಅವ್ರು ನೋಡಿಲ್ಲ, ನೋಡಿದರೆ ಮಾತಾಡಿಸೋರು ಅಂದುಕೊಳ್ಬೇಕು. ಸಾಧ್ಯವಾದರೆ ನೀವು ಮಾತಾಡಿಸಬೇಕು, ಅದು ಆಗಲಿಲ್ಲ ಸುಮ್ಮನೆ ಹೋಗಬೇಕು. ನಾವೇನು ಮಾಡ್ತೀವಿ? ನೋಡು, ಅವ್ರು ನಮ್ಮನ್ನು ನೋಡಿದ್ರು ಮಾತಾಡಿಸ್ಲಿಲ್ಲ, ಅದನ್ನು ಮೂರು ಜನ ಹತ್ರ ಹೇಳ್ಕೊಳ್ತೀವಿ. ಸರಿ, ಅವ್ರು ನೋಡಿದ್ರು ಅಂತ ನೀವು ನೋಡಿದ್ರಲ್ವ, ನೀವೇ ಮಾತಾಡಿಸ್ಬೋದಿತ್ತಲ್ವ? ಅದು ನಮಗೆ ಬೇಡ. ಅವ್ರು ನಮ್ಮನ್ನು ನೋಡಿದ್ರು ಮಾತಾಡಿಸ್ಲಿಲ್ಲ ಅಂತ. ಯಾಕಂದರೆ ಮನುಷ್ಯ ಎಲ್ಲಿವರೆಗೂ ಇನ್ಯಾರೋ ನನಗೆ ಹಿಂಗೆ ಮಾಡಿದ್ರು ಅನ್ನೋದನ್ನೇ ಅವನು ಹೆಚ್ಚು ನೋಡ್ತಾನೆ. ಅದಕ್ಕೆ ಅವನು ಸಹಜವಾಗಿ ಸಾಧನೆಯ ಹತ್ತಿರ ಹೋಗ್ಲಿಕ್ಕಾಗಲ್ಲ. ಯಾಕಂದರೆ ಅವನಿಗೆ ಅವನದೇ ಆದ ಏನು ದೂಷಣೆಗಳು, ಅವನದೇ ಆದ ಅಂದರೆ ಬದುಕಲ್ಲಿ ಬಹಳ ಹಿಂದೆ ಉಳಿಲಿಕ್ಕೆ ಅವನೊಂದಷ್ಟು ಕಾರಣಗಳನ್ನು ಹುಡುಕೊಂಡು ಏನು ಅವರಿವ್ರ ಹತ್ರ ಹೇಳ್ಕೊಂಡು ದುಃಖ ಪಟ್ಕೊಂಡು ಕೂತಿರ್ತಾನೆ. ಅದು ಯಾವುದೂ ಆಗುವುದು ಬೇಡ ಅಂತ ನಿಮ್ಮ ಮನಸ್ಸನ್ನು ವಿಚಾರವಾಗಿ ಅತ್ಯಂತ ಎಜುಕೇಟ್ ಮಾಡಿಕೊಳ್ಬೇಕು, ಅತ್ಯಂತ ತಿಳುವಳಿಕೆಯಿಂದ ವರ್ತಿಸಬೇಕು, ಸಮಾಜದಲ್ಲಿ ಅತ್ಯಂತ ಸಹನೆಯಿಂದ ವರ್ತಿಸಬೇಕು. ಆಯಿತು, ಆ ವಿಚಾರವಾಗಿಯೇ ನಾವು ಮಾತಾಡ್ತಾ ಇದ್ದು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೇ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯ ಮುದೀರಯೇ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೇ ಶಂಖಚಕ್ರ ಗದಾಹಸ್ತೇ ಶ್ರೀ ಹಟ್ಟಿಲಕ್ಷ್ಮಿ ನಮೋಸ್ತುತೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಸತೋಮ ಸದ್ಘಮಯ ತಮಸೋಮ ಜ್ಯೋತಿರ್ಘಮಯ ಮೃತ್ಯೋರ್ಮ ಅಮೃತಂ ಘಮಯ. ಓಂ ಶಾಂತಿ ಶಾಂತಿ ಶಾಂತಿ. ಕೃಷ್ಣಂ ವಂದೇ ಜಗದ್ಗುರುಂ ಹರೇ ಕೃಷ್ಣ. ಇಲ್ಲಿ ನಾವು ನೋಡಿ, ಸಾಮಾನ್ಯವಾಗಿ ಪಾಠಕ್ಕೆ ಹೋಗುವ ಮುಂಚೆ ಏನಾದರೂ ಒಂದು ಬೆಳಗಿನ ಸಂದೇಶವನ್ನು ಪ್ರತ್ಯೇಕವಾಗಿ ಕೊಡುವಂತಹ ಹೆಚ್ಚೆ ಅಥವಾ ಸಹಜವಾಗಿ ನನ್ನ ಜೊತೆ ಯಾರು ಸುಮ್ಮನೆ ಒಂದು 5 ನಿಮಿಷ ಟೀ ಕುಡಿಯೋ ಕೂತ್ಕೊಂಡ್ರೂ ಕೂಡ ಒಂದು ನನ್ನ ವ್ಯಕ್ತಿತ್ವ ನೋಡಿ ಅವರು ನಿರೀಕ್ಷೆ ಮಾಡ್ತಿರ್ತಾರೆ, ಇವರಿಂದ ನಮಗೇನಾದರೂ ಒಂದು ಒಳ್ಳೆ ಮಾತು ಸಿಗ್ಬೋದು ಅಂತ. ಅಟ್ ದಿ ಸೇಮ್ ಟೈಮ್ ನನಗೂ ಅದೇ ವ್ಯಕ್ತಿತ್ವ, ಅವನು ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ, ಏನಾದರೂ ನನ್ನ ಜೊತೆ ಇದ್ದ ಕಾರಣಕ್ಕೆ ಒಂದು ಎರಡು ಏನಾದರೂ ಒಳ್ಳೇದು ಹೇಳಿ ಕಳಿಸ್ಬೇಕು. ಅದನ್ನು ಅವನು ಯಾರೋ ತಲೆ ತಿಂತಾನೆ ಅಂತಲ್ಲ, ಆದರೂ ಅಂದ್ಕೊಂಡ್ರೂ ಪರವಾಗಿಲ್ಲ ಅಂತ. ಅಂದರೆ ನಿಮ್ಮ ವ್ಯಕ್ತಿತ್ವ ಏನು ಅಂತ ಗೊತ್ತಾದಾಗ ಸಹಜವಾಗಿ ನೀವು ಸ್ವಲ್ಪ ತುಂಬ ತಿಳ್ಕೊಂಡಷ್ಟು ನೀವು ಒಂಟಿ ಆಗ್ತೀರಾ. ನಿಮ್ಮ ಹತ್ರ ಜನಗಳು ಬರ್ತಾರೆ, ಬಟ್ ನಿಮ್ಮವರು ಅಂತ ಬರೋರು ಸ್ವಲ್ಪ ಕಡಿಮೆ ಆಗಿಬಿಡ್ತಾರೆ ಸಹಜವಾಗಿ. ಈಗ ನಾನು ಅದನ್ನು ಅನುಭವಿಸಿದ್ದೀನಿ ಪೂರ್ವದಲ್ಲಿ, ಅಥವಾ ಈ ಹಿಂದೆಯೂ ನಾನು ಅದನ್ನು ಕಂಡುಕೊಂಡಿದ್ದೀನಿ, ಮತ್ತು ಅದು ಸತ್ಯ ಕೂಡ ಹೌದು. ನೀವು ಅತ್ಯಂತ ಶುದ್ಧ ಚಾರಿತ್ರ್ಯವನ್ನು ಹೊಂದಿ ಅತ್ಯಂತ ಶುದ್ಧ ವ್ಯಕ್ತಿತ್ವದಲ್ಲಿ ಶುದ್ಧ ದಾರಿಯಲ್ಲಿ ನೀವು ಹೋಗ್ತಾ ಇದ್ದೀರಾ, ಸಹಜವಾಗಿ ನಿಮಗೆ ಒಲ್ಸೊಲ್ಸು ಮಾತಾಡೋರು, ಬೇರೆ ಬೇರೆಯ ಕುತಂತ್ರದ ಜನರು ದೂರ ಆಗಿಬಿಡ್ತಾರೆ. ದೇವರೇ ನಿಮ್ಮ ಅದನ್ನು ದೂರ ಮಾಡಿಬಿಡ್ತಾನೆ, ಸಹಜ ಅದು. ಯಾಕೆ ನಿಮ್ಮಲ್ಲಿ ಧರ್ಮದ ಬೆಂಕಿ ಸದಾ ಉರಿತಾ ಇದೆ, ಜ್ಞಾನದ ಬೆಂಕಿ ಉರಿತಾ ಇದೆ. ಆ ಬೆಂಕಿಯ ಕಾವನ್ನು ಸಹಿಸಿಕೊಳ್ಳುವ ಶಕ್ತಿ ಎಲ್ರಿಗೂ ಇರಲ್ಲ. ಅವಾಗೇನಾಗ್ಬಿಡುತ್ತೆ, ನಿಮ್ಮ ಹತ್ರಕ್ಕೆ ಬರೋರು ಕಡಿಮೆ ಆಗಿಬಿಡ್ತಾರೆ.
ಹಂಗೂ ಬರ್ತಾರಲ್ಲ ಅವರು ನಿಜವಾದ ಸಂಬಂಧಿಗಳು, ಅವರು ನಿಜವಾದ ಬಂಧುಗಳು. ನನಗದ್ರ ಬಗ್ಗೆ ಭಾಳ ಖುಷಿ ಇದೆ. ಇವತ್ತು ನಾವು ಚಿಕ್ಕವರಿದ್ದಾಗ ಅಥವಾ ನೋಡಿ ನಮ್ಮ ಕಣ್ಣ ಮುಂದೆ ಭಾಳ ಕೆಟ್ಟದಾಗಿ ಬದುಕೊಂಡು, ಕೆಟ್ಟದಾಗಿ ಮಾತಾಡಿಕೊಂಡು, ಕೆಟ್ಟದಾಗಿ ಕುತಂತ್ರಗಳು ಮಾಡಿಕೊಂಡು ಬದುಕೊಂಡು ಬಂದರು. ನಾವು ಅದನ್ನು ಕಣ್ಣಾರೆ ಎಲ್ಲ ನೋಡಿದ್ದೀವಿ. ಇವತ್ತು ಅವರೆಲ್ಲ ನಾವೇನದು ನೆನಪಿಟ್ಕೊಂಡಿಲ್ಲ. ನಮಸ್ತೆ ಬನ್ನಿ ಅಂದ್ರೆ ಸಾಕು, ಮಾತಾಡಿ 2 ನಿಮಿಷ ನಿಂತ್ಕೊಳ್ಳೋಕ್ಕಲ್ಲ. ಅಯ್ಯೋ ಇಲ್ಲಿ ಒಂಚೂರು ಕೆಲಸ ಇದೆ ಬಂದುಬಿಡ್ತೀನಿ. ಯಾಕೆ ಹಿಂಗೆ ಹೋದರು? ಆದರೆ ಅವ್ರು ನಮ್ಮ ಸಂಬಂಧಿಕರೇ. ಅವ್ರು ನಮ್ಮನ್ನು ಭಾಳ ಹಿಂದೆ ಹಂಗೆ ಹಿಂಗೆ ಅಂತ ಏನೇನೋ ತಮಾಷೆಗೋ ಏನೋ ಛೇಡಿಸಿದವರು, ಆಡಿಕೊಂಡವ್ರು ಹೌದು. ಯಾಕೆ ಇವತ್ತು ನಿಲ್ತಾನೆ ಇಲ್ವಲ್ಲ? ಇದು ಲೋಕದ ನಿಯಮ ಇದು ಅಲ್ವಾ? 11 ಅಕ್ಷೋಹಿಣಿ ಸೈನ್ಯ ಅಂದರೆ ತುಂಬ ಜನ ಕೆಟ್ಟವ್ರ ಹಿಂದೆನೆ ಇದ್ದರು. ಕಡಿಮೆ ಸೈನ್ಯ ಧರ್ಮದ ಜೊತೆ ಇತ್ತು. ಅಂದರೆ ಧರ್ಮವೇ ಸ್ವಯಂ 11 ಅಕ್ಷೋಹಿಣಿ ಸೈನ್ಯಕ್ಕಿಂತ ಹಿರಿದಾದ ತತ್ವ. ಒಬ್ಬ ಶುದ್ಧ ವ್ಯಕ್ತಿತ್ವ, ಶುದ್ಧ ಚಾರಿತ್ರ್ಯ ಅಥವಾ ಪರಿಶುದ್ಧವಾದ ವ್ಯಕ್ತಿತ್ವವನ್ನು ಹೊಂದಿರುವವನ ಹಿಂದೆ ಕಡಿಮೆ ಜನ ಇರ್ತಾರೆ. ಲೋಕದಲ್ಲಿ ನೀವು ರಾಜಕಾರಣಿಗಳನ್ನು ನೋಡಿ, ತುಂಬ ನಿಯತ್ತಾಗಿರೋನ್ನ ಪಕ್ಷದಿಂದ ಬೇಗ ಆಚೆ ಹಾಕ್ಬಿಡ್ತಾರೆ. ಯಾಕೆ? ಅಯ್ಯೋ ಇವನು ಅವನು ತಿನ್ನಲ್ಲ, ಬೇರೆಯವನು ತಿನ್ನಕ್ಕೆ ಬಿಡಲ್ಲ ಸ್ವಾಮಿ ಅಂತಾರೆ. ಆಮೇಲೆ ಏ ಇಲ್ಲರಪ್ಪ, ಇದು ಜನರ ದುಡ್ಡು, ಹಂಗೆಲ್ಲ ಮಾಡೋಂಗಿಲ್ಲ. ಹಾಂ, ಕರೆಕ್ಟಾಗಿ ನ್ಯಾಯಯುತವಾಗಿ ಸರ್ಕಾರ ನಡೆಸಿ ಯಾರಿಂದಲೂ 1 ರೂಪಾಯಿ ತೊಗೊಳ್ಬೇಡಿ, ಸಂಬಳಕ್ಕೆ ತೃಪ್ತರಾಗಿ ಯಾರೂ ಕೂಡ ಭ್ರಷ್ಟಾಚಾರ ಮಾಡಬೇಡಿ ಅಂತ ಹೇಳ್ದೆ ಅಂದ್ಕೊಳ್ಳಿ, ಏನೋ ಒಂದು ಕಾರಣ ಕೊಟ್ಟು ಅವನ್ನ ಆಚೆ ಇಕ್ಬಿಡ್ತಾರೆ. ಮತ್ತು ಅವನು ಜೈಗಾರ ಆಗಲಿಕ್ಕೂ ಒಬ್ಬ ಇರಲ್ಲ. ಕಾಲ ಹಂಗೆ ಬಂದು ನಿಂತುಬಿಟ್ಟಿದೆ. ಅಂತ ಕಾಲ ಬಂದಿರಬೇಕಾದ್ರೆ ನೀವು ಒಂಟಿಯಿಂದ ಬೇಜಾರಾಗಬೇಡಿ. ಅದು ಹಾಗೆ ನೀವು ಧರ್ಮದಲ್ಲಿ ನಡೀತೀರಿ, ಧರ್ಮದ ದಾರಿಯಲ್ಲಿ ನಿಲ್ತೀರಿ ಅಂದಾಗ ನೀವು ಒಂಟಿ ಆಗಲಿಕ್ಕೆ ತಯಾರಿರಬೇಕು. ಅದಕ್ಕೆ ನಾನು ಮೊನ್ನೆ ಈಗ ನಮ್ಮ ಕನ್ನಡದ ಹಾಡಲ್ಲಿ ಯಾವುದೋ ಒಂದು ಇರಬಲ್ಲೆ ನಾನೊಬ್ಬನೇ ಅಂತ, ಅಂದರೆ ನಾನೊಬ್ಬ ಇರಬೇಕು, ನಾನೊಬ್ಬನೇ ಅನ್ನುವ ಭಾವನೆ ಇದೆಯಲ್ಲ. ಒಬ್ಬನೇ ಅಲ್ಲ, ಆ ಒಬ್ಬನೇ ಅಂದರೆ ಲೌಕಿಕವಾಗಿ ನಾನೊಬ್ಬನೇ, ಬಟ್ ಆಧ್ಯಾತ್ಮ ದೃಷ್ಟಿಯಿಂದ ಸದಾ ನನ್ನೊಂದಿಗೆ ಪರಮಾತ್ಮ ಅಥವಾ ಸದಾ ನನ್ನೊಂದಿಗೆ ಭಗವಂತ ಧರ್ಮದ ರೂಪದಲ್ಲಿ ನನ್ನ ಭಾವನೆಗಳಲ್ಲಿ ನೆಲೆಸಿದ್ದಾನೆ, ನನ್ನನ್ನು ಮುನ್ನಡೆಸುತ್ತಾನೆ. ಅಟ್ ದಿ ಸೇಮ್ ಟೈಮ್ ಸಂಸಾರದಲ್ಲಿ ಇದ್ದೀವಿ, ಏನೋ ಒಂಚೂರು ಅಧರ್ಮದಲ್ಲಿರೋರನ್ನು ಕೂಡ ಕೆಲವೊಮ್ಮೆ ಮನೆಯೊಳಗಡೆ ಬಿಟ್ಕೊಳ್ಬೇಕಾಗುತ್ತೆ. ಆದರೆ ನಮ್ಮ ತನ್ನ ನಾವು ಬಿಟ್ಕೊಡಬಾರದು. ಇದು ಬಹಳ ಮುಖ್ಯವಾದ ಸಂಗತಿ. ಇನ್ನು ಭಗವದ್ಗೀತೆ 5:12 ಶ್ಲೋಕದಲ್ಲಿ ನಾವು ನೋಡ್ತಾ ಇದ್ದಿದ್ದು, ಅಂದರೆ ಒಬ್ಬ ಯೋಗಿಯಾದವನು, ಅಂದರೆ ಅರ್ಜುನನಿಗೆ ಹೇಳ್ತಾ ಇರೋದು ಕೃಷ್ಣ, ನೋಡಪ್ಪ ಈ ಕರ್ಮಯೋಗವನ್ನು ಅಥವಾ ಈ ಕರ್ಮ ಸನ್ಯಾಸವನ್ನು ನೀನೇ ಮೊದಲ ಬಾರಿ ಆಚರಿಸು ಅಂತ ನಾನು ಹೇಳ್ತಾ ಇಲ್ಲ. ಈ ಹಿಂದೆ ಅನೇಕ ಯೋಗಿಗಳು ಈ ಕರ್ಮಯೋಗ ಅಥವಾ ಕರ್ಮ ಸನ್ಯಾಸದ ಹಾದಿಯನ್ನು ಹಿಡಿದು ಮೋಕ್ಷವನ್ನು ಪಡೆದಿದ್ದಾರಪ್ಪ, ನೀನೇ ಮೊದಲಲ್ಲ. ಅದಕ್ಕೆ ನಾನು ಕಳೆದ ಬಾರಿ ಹೇಳಿದ್ದೆ, ಯಾವುದೋ ಒಂದು ಕೆಲಸವನ್ನು ಲೋಕದಲ್ಲಿ ನೀವೇ ಮೊದಲ ಬಾರಿ ಮಾಡುವುದು ಬಹಳ ಕಷ್ಟ. ಆದರೆ ನಿಮಗೆ ನಾನು ಹೇಳ್ಬೋದು ಒಂದು ಉದಾಹರಣೆ ಕೊಟ್ಟು, ಏ ಇಲ್ಲಪ್ಪ ಹೋದ ವರ್ಷ ಅವನು ತಿಮ್ಮಣ್ಣನ ಮಗ ಹಿಂಗೆ ಮಾಡಿದ್ದ, ಅವನಿಗೆ ಹಿಂಗಾಯಿತು, ನೋಡಪ್ಪ ನೀನು ಮಾಡೆಯಾ ಅಂದರೆ ನೀನೇ ಮೊದಲಲ್ಲ, ಈ ಹಿಂದೆ ಅನೇಕ ಜನ ಮಾಡಿದ್ದಾರೆ ಅಂತ. ಓ ಈ ಹಿಂದೆ ಮಾಡಿದ್ದಾರೆ ಅಂದಾಗ ನನಗೊಂದು ಧೈರ್ಯ ಬರುತ್ತಲ್ಲ. ಹಾಗಾಗಿ ಕರ್ಮಯೋಗಕ್ಕೆ ತನ್ನನ್ನು ತೊಡಗಿಸಿಕೊಂಡಿರೋನು ಭಗವಂತನ ಪ್ರಜ್ಞೆಯಲ್ಲಿ ಸದಾ ಕರ್ಮ ಮಾಡತಕ್ಕವನು ಜ್ಞಾನಾನಂದದ ತುದಿಯಾದ ಮೋಕ್ಷವನ್ನು ಪಡೀತಾನೆ. ಅಂದರೆ ಜ್ಞಾನವನ್ನು ಪಡೆಯುವುದರಿಂದ ಒಂದು ಆನಂದ, ಒಂದು ನೆಮ್ಮದಿ, ಒಂದು ಸಂತೋಷ, ಅಥವಾ ಅಂದರೆ ಅಂತರ್ಮುಖಿಯಾದ ವ್ಯಕ್ತಿತ್ವ. ಅಂದರೆ ಹೊರಗಿನ ಯಾವ ಜನರ ಯಾವ ಕುತಂತ್ರಗಳು ನಿಮಗೆ ತಾಕಬಾರ್ದು, ಯಾರ ಮಾಟ ಮಂತ್ರಗಳು ನಿಮಗೆ ತಾಕಬಾರ್ದು ಅಂದರೆ ನೀವು ಜ್ಞಾನದ ದಾರಿಯಲ್ಲಿ ನೀವು ಯಾರಿಗೂ ಕುತಂತ್ರ ಮಾಡಬೇಡಿ, ನೀವು ಯಾರಿಗೂ ಅನ್ಯಾಯ ಮಾಡಬೇಡಿ, ನೀವು ಯಾರಿಗೂ ದ್ರೋಹ ಬಗೆಯಬೇಡಿ, ನೀವು ಯಾರಿಗೂ ಏನೂ ಮಾಡಿಸೋಕೆ ಹೋಗಬೇಡಿ. ನೀವು ಸದಾ ಭಗವಂತನಲ್ಲಿ ಅಯ್ಯೋ ಲೋಕ ಸದಾ ನೆಮ್ಮದಿಯಾಗಿರಲಪ್ಪ, ನನ್ನ ಬದುಕು ನೆಮ್ಮದಿಯಾಗಿರಲಪ್ಪ, ನಾನೂ ಕೂಡ ನಿನ್ನ ದಾರಿಯಲ್ಲಿ ನಿನ್ನ ಸ್ಮರಣೆಯಲ್ಲಿ ಜ್ಞಾನದ ದಾರಿಯಲ್ಲಿ ನಾನು
ನಾನು ಹೋಗಬೇಕಪ್ಪ, ಹೀಗೆ ನನ್ನನ್ನು ಕಾಪಾಡಿಕೊಂಡು ಮುನ್ನಡೆಸು ತಂದೆ ಅಂತ ನೀವು ಕೇವಲ ಅಂತರ್ಮುಖಿಯಾಗಿ ನೀವು ನಿಮ್ಮ ಕೆಲಸ ಬಂದ ಅತಿಥಿಗಳನ್ನು ಸತ್ಕಾರ ಮಾಡುವುದು, ಏನೋ ಒಂಚೂರು ಹೊಸದನ್ನು ತಿಳ್ಕೊಳ್ಳೋದು, ಜ್ಞಾನಿಗಳ ಸಹವಾಸ ಮಾಡುವುದು, ಗಂಡ ಮಕ್ಕಳು ಅಥವಾ ನಿಮ್ಮದೇ ಆದ ಒಂದು ಬದುಕು, ಅಂದರೆ ನಿಮಗೇನು ಇನ್ಕಮ್ ಇದೆಯೋ ಅದರಲ್ಲೇ ಜೀವನ ಸಾಗಿಸೋದನ್ನು ಕಲಿತ್ರು, ಇನ್ಯಾರ ಏನೇ ಪವಾಡಗಳು, ಇನ್ಯಾರ್ದು ಏನೇ ಮಾಟಮಂತ್ರಗಳು ನಿಮಗೆ ಏನೂ ಮಾಡುವುದಿಲ್ಲ ಅಂತ. ನಮಗೆ ಈ ದುಷ್ಟಶಕ್ತಿಗಳ ಬಗ್ಗೆ ಭಯ ಯಾವಾಗ ಬರುತ್ತೆ? ಸ್ವಯಂ ನಮ್ಮಲ್ಲೇನೋ ದುಷ್ಟತೆಯ ಅಲ್ಪ ಅಂಶ ಇದ್ದಾಗ ಭಯ ಬರುತ್ತೆ. ಹೌದಲ್ಲ? ನಾವು ಅಂದರೆ ನೀವು ಯಾರಿಗೂ ಏನೂ ಬಯಸಿಲ್ಲ, ಯಾರಿಗೂ ಏನೂ ಕೆಟ್ಟದ್ದು ಮಾಡಿಲ್ಲ. ಇವನ್ ನಿಮಗೆ ಗೊತ್ತಿರಲಿ, ಮನೆಗೆ ಯಾರೋ ಒಬ್ಬರು ಬಂದರು, ಸುಮ್ಮನೆ ಎಲ್ಲಡಿಕೆ ಹಾಕೊಳ್ಳೋ ಸಮಯದಲ್ಲಿ ಇನ್ಯಾರದೋ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರಿ, ತಕ್ಷಣ ನಿಮ್ಮೊಳಗಡೆ ಇನ್ಯಾರದೋ ಮಾಟ ಮಂತ್ರ ನಿಮ್ಮನ್ನು ಒಳಗಡೆ ಬಂದು ಅಥವಾ ನಿಮ್ಮನ್ನು ಅದು ಪ್ರವೇಶ ಮಾಡಬೇಕು ಅನ್ನೋದಾದರೆ, ನಿಮ್ಮೊಳಗಡೆ ವಿಷದ ಗುಣ ಇದ್ದರೆ ಮಾತ್ರ, ಹೇಗೆ ಒಂದು ಆಯಸ್ಕಂತ ಇನ್ನೊಂದು ಆಯಸ್ಕಂತವನ್ನು ಎಳೆಯುತ್ತೋ, ಹಾಗೆ ನಿಮ್ಮೊಳಗಿರುವ ದುಷ್ಟಶಕ್ತಿ ಹೊರಗಿನ ದುಷ್ಟಶಕ್ತಿಯನ್ನು ಒಳಗಡೆ ಕರ್ಕೊಳ್ಳುತ್ತೆ. ಹಾಗಾಗಿ ನನ್ನೊಳಗಡೆ ಆಲೋಚನೆಯ ರೂಪದಲ್ಲೂ ಕೆಟ್ಟದಿರಬಾರ್ದು, ಆಗ ಹೊರಗಿನ ಯಾರು ಏನು ಮಾಡಿಸಿದ್ರು, ಏನು ಗೊಂಬೆಗೆ ಕಡ್ಡಿ ಚುಚ್ಚಿದ್ರು ನಿಮಗೇನೂ ಆಗಲ್ಲ ಅಂತ. ನಾನು ನಿಮಗೆ ಅತ್ಯಂತ ಸೂಕ್ಷ್ಮವಾದದ್ದನ್ನು ಹೇಳ್ತಿದ್ದೀನಿ, ಆ ವಿಚಾರದಲ್ಲಿ ಭಯ ಯಾವಾಗ ಇರುತ್ತೆ? ಸ್ವಯಂ ನಮ್ಮೊಳಗಡೆ ನಾವು ಯಾವುದೋ ಒಂದು ದುರ್ನಡತೆಯನ್ನು ಬೆಳೆಸಿಕೊಂಡಾಗ ಭಯ. ಅದು ಯಾವುದೂ ಇರುವುದು ಬೇಡ ಅಂತ ನಾನು ಹೇಳ್ತಿರುವುದು ಕೃಷ್ಣನ ಅನುಗ್ರಹ. ಯಾವ ಕೆಟ್ಟದ್ದು ನಿಮ್ಮ ಯಾರಿಗೂ ಏನೂ ಮಾಡುವುದಿಲ್ಲ, ನಿಮಗದ್ರ ಬಗ್ಗೆ ಭಯ ಬೇಡ. ಆದರೆ ಅದನ್ನು ಮೀರಿದ ಒಂದು ಸತ್ಯ, ಸುಮ್ಮನೆ ಎಲ್ಲೋ ಬಿಡುವಾಗ ಕೂತಾಗ ಇನ್ಯಾರೋ ಕೆಟ್ಟುಬಿಟ್ಟಿದ್ದಾರೆ, ಏನೋ ಹಣೆಬರ ಕೆಟ್ಟು ಹೋಗ್ಬಿಟ್ಟಿದೆ. ಇನ್ಫ್ಯಾಕ್ಟ್ ಸಾಧ್ಯವಾದರೆ ಏನು ಮಾಡಿ, ಅಯ್ಯೋ ಪಾಪ ಏನೋ ಹಣೆಬರ ಕೆಟ್ಟುಬಿಟ್ಟಿದೆ, ಏನೋ ಕರ್ಮ ಮಾಡಬಾರ್ದು ಮಾಡಿದ್ದಾನೆ, ಆಗಬಾರ್ದು ಆಗ್ಬಿಟ್ಟಿದೆ, ಇನ್ನು ಮುಂದಾದರೂ ಅವನಿಗೆ ಒಳ್ಳೇದಾಗಲಪ್ಪ, ಹಂಗಂದ್ಬಿಟ್ಟು ಸುಮ್ಮನಾಗಿ ನೀವು ಹಂಗಂದು ಮಾತ್ರಕ್ಕೆ ಅವನು ಹೊರಗಡೆ ಬಂದುಬಿಟ್ಟು ಎಲ್ಲ ಸರಿ ಹೋಗ್ಬಿಡುತ್ತಾ, ಗೊತ್ತಿಲ್ಲ. ಆದರೆ ನಿಮ್ಮೊಳಗಡೆ ವಿಷ ಹೋಗಬಾರ್ದು ಅಂತ. ಹಾಗೆ ಮಾಡುವುದರಿಂದ ನಿಮ್ಮ ಅಂತರಂಗದಲ್ಲಿ ಭಾವನೆಗಳು ಅತ್ಯಂತ ಶುದ್ಧವಾಗ್ತವೆ. ಭಾವನೆಗಳು ಶುದ್ಧವಾದಾಗ ಹೊರಗಿನ ವಿಷಗಳಿಗೆ, ಹೊರಗಿನ ದುಷ್ಟಶಕ್ತಿಗಳಿಗೆ ನಿಮ್ಮೊಳಗಡೆ ಪ್ರವೇಶ ಆಗಲಿಕ್ಕೆ ಆಗುವುದಿಲ್ಲ ಅಂತ. ಅದನ್ನು ಮಾಡಬೇಡಿ. ಹಾಗೆ ಇಲ್ಲಿ ಕೃಷ್ಣ ಈ 12ನೇ ಶ್ಲೋಕದಲ್ಲಿ ನಮಗೆ ಇನ್ನೂ ಸ್ಪಷ್ಟವಾಗಿ ಹೇಳಿದ ಒಂದು ವಿಚಾರ ಏನಂದರೆ, ನನಗೋಸ್ಕರ ನಾನು ದುಡಿತೀನಿ, ಇದು ನನ್ನ ಸಂಪತ್ತು, ಏ ನನ್ನ ದುಡ್ಡು ಸ್ವಾಮಿ, ನನ್ನ ಸುಖಕ್ಕೆ ನಾನು ಖರ್ಚು ಮಾಡ್ತೀನಿ, ಯಾವುದೇವರು ನಮಗೆ ಸಹಾಯ ಮಾಡಲಿಲ್ಲ ಅಥವಾ ಮಾಡುವುದಿಲ್ಲ, ಹೀಗೆ ನಾನು ನಂದನ್ನು ಈ ಆತ್ಮಕೇಂದ್ರಿತವಾದ ಭಾವನೆ ಇದೆಯಲ್ಲ ಅಥವಾ ಸ್ವಾರ್ಥ ಕೇಂದ್ರಿತವಾದ ಭಾವನೆಗಳಿಂದ ಕರ್ಮ ಮಾಡಿದಾಗ ಅದು ನಮಗೆ ಬಂಧಿಸುತ್ತೆ. ಒಂದು ಮೂಕ ಪ್ರಾಣಿ ಕೂಡ ಹೀಗೆ ಬದುಕುವುದಿಲ್ಲ. ಉದಾಹರಣೆ, ಕಾಗೆ ಅದಕ್ಕೊಂದು ತಿನ್ನೋ ವಸ್ತು ಕಾಣಿಸ್ಬಿಟ್ರೆ ತನ್ನೆಲ್ಲ ಬಳಗವನ್ನು ಕರೆದು ಹಂಚುತ್ತೆ. ಹುಲಿ ಸಿಂಹಗಳಂತಹ ಕ್ರೂರ ಮೃಗಗಳು ಕೂಡ ಒಮ್ಮೆ ತಮ್ಮ ಹೊಟ್ಟೆ ತುಂಬದ ಮೇಲೆ ಎಂದೂ ಕೂಡ ಸ್ವಾರ್ಥದಿಂದ ಕಾರ್ಯನಿರ್ವಹಿಸುವುದಿಲ್ಲ. ಹುಲಿ ಸಿಂಹಗಳು ತಡೆಯಪ್ಪ ನಾಳಿಗಾಗುತ್ತೆ ಅಂತ ಎಳ್ಕೊಂಡು ಗುಹೆ ಒಳಗಡೆ ಮಡಿಕೊಳ್ತವೆ. ಇಲ್ಲ, ನಾವು ಅದನ್ನು ಎಲ್ಲೂ ಓದಿಲ್ಲ, ಹೊಟ್ಟೆ ತುಂಬಿದ ಮೇಲೆ ಸುಮ್ಮನೆ ಬಿಟ್ಟು ಹೋಗ್ತವೆ. ಈ ಥರ ಪ್ರಾಣಿಗಳು ಅದನ್ನು ತಿಂದುಕೊಳ್ತವೆ ಅಂತಲೋ ಏನು, ಅಂದರೆ ನಾನು ಮಾತ್ರ ನನಗೆ ಮಾತ್ರ ಅನ್ನೋ ಈ ಭಾವನೆಗಳಿಂದ ನಾವು ಕೆಲಸವನ್ನು ಕರ್ಮಗಳನ್ನು ಮಾಡ್ತಾ ಹೋದರೆ ನಮ್ಮ ಜೀವನ ಅತ್ಯಂತ ಬಂಧನಕ್ಕೆ ಸಿಗುತ್ತೆ, ಹಾಗೂ ನಾವು ಈ ಮರಣ ಜನನ ಚಕ್ರದಿಂದ ಬಿಡುಗಡೆ ಆಗಲಿಕ್ಕೆ ಆಗುವುದಿಲ್ಲ ಅಂತ. ನೋಡಿ, ಎಲ್ಲೂ ಕೂಡ ಉಪನಿಷತ್ತಾಗಲಿ, ವೇದಗಳಾಗಲಿ ಅಥವಾ ಭಗವದ್ಗೀತೆ ಆಗಲಿ ನಿಮಗೆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಏನೇನು ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತವೆ, ಆದರೆ ಅದಕ್ಕೆ ಮುಖ್ಯವಾದ ಪ್ರಾಮುಖ್ಯತೆ ಕೊಡುವುದಿಲ್ಲ. ಆಧ್ಯಾತ್ಮದ ದೃಷ್ಟಿಯಲ್ಲಿ ಸ್ವರ್ಗ ತೃಣಕ್ಕೆ ಸಮಾನ. ಇಲ್ಲಿ ಮಾತು ಇರೋದು, ಇಲ್ಲಿ ಚರ್ಚೆ ಇರೋದು ಅಥವಾ ಇಲ್ಲಿ ಎತ್ತರದ ಚರ್ಚೆ ಇರೋದು ಮೋಕ್ಷದ ಬಗ್ಗೆ ಹೊರತು, ಸ್ವರ್ಗ ಅಂದರೆ ಏನು, ಅದು ಭೋಗಭೂಮಿ. ಈ ಭೂಲೋಕದಲ್ಲಿ ಅಥವಾ ಈ ಜನ್ಮವನ್ನು ಹೊತ್ತು ಬಂದಿರುವ ನೀವು ಇಲ್ಲಿ ಮಾಡಿದ ಪುಣ್ಯಗಳನ್ನೆಲ್ಲ ಹೊತ್ತುಕೊಂಡು ಸ್ವರ್ಗಕ್ಕೆ ಹೋಗಿ ಅಲ್ಲಿ ಆ ಪುಣ್ಯ ಖಾಲಿಯಾಗೋವರೆಗೂ ಅನುಭವಿಸಿ ಮತ್ತೆ ದಬಾರನ್ ಕೆಳಗೆ ಬೀಳ್ತೀರ. ಅದಕ್ಕೆ ಒಂದಷ್ಟು ಗಳಿಗೆ ಹೋಗಿ ಸುಖ ಅನುಭವಿಸಿ ಬರುವಂಥ ಸ್ವರ್ಗ ಇಲ್ಲಿ ಆಧ್ಯಾತ್ಮದ ದೃಷ್ಟಿಯಲ್ಲಿ ಅದು ಮ್ಯಾಟ್ರ್ ಅಲ್ಲವೇ ಅಲ್ಲ. ಸ್ವರ್ಗವನ್ನು ತೃಣವಾಗಿ ಕಾಣ್ತಾರೆ ನಮ್ಮ ಹಿರಿಯರು. ಹಾಗಾಗಿ ಸ್ವರ್ಗಕ್ಕೆ ಹೋಗಕ್ಕೆ ಏನು ಮಾಡಬೇಕು ಅದನ್ನು ಹೇಳ್ತಾ ಇಲ್ಲ. ಇಲ್ಲಿ ನೋಡಿ, ನೀವು ಓ ನಾನು
ಎಲ್ಲರಿಗೂ ಅನ್ನದಾನ ಮಾಡ್ತಿದ್ದೀನಪ್ಪ, ನನಗೆ ಪುಣ್ಯ ಬಂತು. ಹೌದು, ನೀವಿದ್ರಿಂದ ಸ್ವರ್ಗಕ್ಕೆ ಹೋಗ್ತೀರ, ಆದರೆ ಮೋಕ್ಷಕ್ಕೆ ಹೋಗಲ್ಲ. ಯಾಕೆ? ನಾನು ಮಾಡ್ತಾ ಇದ್ದೀನಿ, ಇದರಿಂದ ನನಗೆ ಪುಣ್ಯ ಬರಬೇಕು ಅನ್ನೋ ಭಾವನೆಯೇ ನಿಮ್ಮಿಂದ ಮೋಕ್ಷವನ್ನು ಕಿತ್ಕೊಂಡ್ಬಿಡ್ತು. ಇದರ ಬಗ್ಗೆ ಕೃಷ್ಣ 12ನೇ ಶ್ಲೋಕದಲ್ಲಿ ಹೇಳಿದ್ದ. ಅಂದರೆ ಸ್ವಾರ್ಥಿಗಳಾಗಬೇಡಿ, ನಂದು ನಾನು ಮಾಡಿದ್ದು, ಏ ನನ್ನ ಕಣ್ಣು, ನನ್ನ ಕಿವಿ, ನನ್ನ ಮೂಗು, ನನ್ನ ಬಾಯಿ, ನಾನೇನು ಬೇಕಾದರೂ ಮಾತಾಡ್ತೀನಿ. ಅಯ್ಯೋ, ಬಾಯಿ ಕೊಟ್ಟವನು, ನಾಲಿಗೆ ಕೊಟ್ಟವನು, ಮಾತಾಡಲಿಕ್ಕೆ ಅಕ್ಷರ ಜ್ಞಾನಗಳನ್ನು ಕೊಟ್ಟವನು, ಸರಿ ತಪ್ಪುಗಳನ್ನು ತಿಳಿಸಿಕೊಟ್ಟವನು, ಎಲ್ಲ ಕೊಟ್ಟವನು ಅವನೇ ಅಂದಾಗ, ಆ ಪದಗಳು ನಂದಲ್ಲ, ಆ ನಾಲಿಗೆಯೂ ನಂದಲ್ಲ, ಎಲ್ಲ ಅವನು ಕೊಟ್ಟಿದ್ದು. ಅವನು ಅಂದರೆ ಪ್ರಕೃತಿ ಕೊಟ್ಟಿದ್ದು, ಭಗವಂತ ಕೊಟ್ಟಿದ್ದು. ಅದು ಕೊಟ್ಟಾಗ ನಾನು ಅಂದರೆ ಆ ನಾಲಿಗೆ ಬಿದ್ದು ಹೋಗುವ ಮುನ್ನ ಒಳ್ಳೆ ಮಾತನಾಡಬಿಡು, ಆಗ ಆ ನಾಲಿಗೆಗೂ ಸಾರ್ಥಕ, ನಿನಗೂ ಜೀವನ ಸಾರ್ಥಕ. ಗೊತ್ತಿಲ್ಲ ಕಣ್ಣು ಯಾವಾಗ ಬಿದ್ದು ಹೋಗುತ್ತೋ, ಕಣ್ಣಿಗೆ ಯಾವಾಗ ಏನಾಗುತ್ತೋ. ಅವತ್ತೊಬ್ಬರು ಕರೆ ಮಾಡಿದ್ರಲ್ಲ, ಆಕ್ಸಿಡೆಂಟ್ ಆಗಿ ಕಣ್ಣಿಗೆ ಗ್ಲಾಸ್ಗಳು ಚುಚ್ಚಿಕೊಂಡು ಜೀವನ ನರಕ ಆಗಿದೆ ಅಂತ. ಹಾಗೆ ಕಣ್ಣು ಯಾವಾಗ ಹೋಗ್ಬೋದು ಗೊತ್ತಿಲ್ಲ, ಕಿವಿ ಯಾವಾಗ ಹೋಗ್ಬೋದು ಗೊತ್ತಿಲ್ಲ, ನಮ್ಮ ಬಾಯಿ ಯಾವಾಗ ಬಿದ್ದು ಹೋಗ್ಬೋದು ಗೊತ್ತಿಲ್ಲ. ಹಾಗೆ ಇರುವ ಭಾಗ್ಯಗಳು ನಮ್ಮನ್ನು ಬಿಟ್ಟು ಹೋಗುವ ಮುನ್ನ ಅವುಗಳಿಂದ ಲೋಕಕ್ಕೇನಾದರೂ ಒಳ್ಳೆಯದು ಕೊಡ್ಬೋದಾ? ಕೊಟ್ಟು ಬಿಡಬೇಕು. ಯಾಕಂದರೆ ಬಾಯಿರೋ ಗಳಿಗೆವರೆಗೂ ಕೆಡದಾಗ ಮಾತಾಡಿಕೊಂಡು, ಇನ್ನೊಬ್ಬರ ಬಗ್ಗೆ ಅಪಪ್ರಚಾರ ಮಾಡಿಕೊಂಡು, ಇಲ್ಲದ ಸಲ್ಲದ ಮಾತಾಡಿಕೊಂಡು, ಹೊಲಸು ಮಾತಾಡಿಕೊಂಡು, ಅಯ್ಯೋ ಹೇಳ್ತಾರಲ್ಲ ಬಾಯಿ ಬಶಲು ಮಾಡ್ಕೊಂಬಿಟ್ಟಿರ್ತಾರೆ. ಹಾಗಾಗಬಾರ್ದು. ಬಾಯಿ ಬೀಳುವ ಮುನ್ನ, ಬಾಯಿ ಬಿದ್ದು ಹೋಗುವ ಮುನ್ನ ಆ ಬಾಯಿಯಿಂದ ಒಂದೊಳ್ಳೆ ಮಾತಾಡು, ಬಾಯಿಯಿಂದ ಶುಭವನ್ನು ಮಾತಾಡು, ಮಂಗಳವನ್ನು ಮಾತಾಡು. ಕಿವಿ, ಅಯ್ಯೋ ಅದಕ್ಕೆ ಕಿವುಡಾಗುವ ಮುನ್ನ, ಏನೋ ಚುಚ್ಚಿಕೊಂಡು ಏನೋ ಒಳಗಡೆ ಹೋಗಿ ಏನೋ ಸಮಸ್ಯೆ ಆಗುವ ಮುನ್ನ, ಬಿದ್ದು ಹೋಗುವ ಮುನ್ನ ಅದರಿಂದ ಒಳ್ಳೆಯದನ್ನು ಕೇಳಿಬಿಡು, ಮಂಗಳಕರವಾದದ್ದನ್ನು ಕೇಳಿಬಿಡು, ಶುಭವಾದದ್ದನ್ನು ಕೇಳಿಬಿಡು, ಭಗವಂತನ ಲೀಲೆಗಳನ್ನು ಕೇಳಿಬಿಡು. ಕಣ್ಣು ಏನೋ ಚುಚ್ಚಿಕೊಂಡು ಏನೋ ಬಿದ್ದು ಏನೋ ಆಗಿ ಕಣ್ಣು ಮುಚ್ಚುವ ಮುನ್ನ ಅಥವಾ ಕಣ್ಣು ಕತ್ತಲಾಗುವ ಮುನ್ನ ಒಳ್ಳೆಯದನ್ನು ನೋಡಿಬಿಡು, ಒಳ್ಳೆಯದನ್ನು ದರ್ಶನ ಮಾಡಿಬಿಡು, ಒಳ್ಳೆಯ ಪುಸ್ತಕವನ್ನು ಓದು, ಒಳ್ಳೆಯ ತೀರ್ಥಕ್ಷೇತ್ರಗಳನ್ನು ನೋಡು, ಮಹಾತ್ಮರನ್ನು ನೋಡಿಬಿಡು, ಯೋಗಿಗಳನ್ನು ನೋಡಿಬಿಡು. ಆಗಿ ಕಣ್ಣು ಮುಚ್ಚುವ ಮುನ್ನ ಕಣ್ಣು, ಕಿವಿ, ಮೂಗು, ನಾಲಿಗೆ ಇವೆಲ್ಲವೂ ನಮ್ಮಿಂದ ದೂರವಾಗುವ, ಬಿದ್ದು ಹೋಗುವ. ಹೌದು, ಇಂದ್ರಿಯಗಳು ಶಾಶ್ವತ ಅಲ್ಲ, ಹೌದಲ್ಲ, ದೇಹದ ಜೊತೆ ಅವು ಹೊಂಟೋಗ್ತವೆ. ಹಾಗೆ ಹೋಗುವ ಮುನ್ನ ನಾವು ಹಿತವಾದದ್ದನ್ನು, ಶುಭವಾದದ್ದನ್ನು ನೋಡಬೇಕು. ಇನ್ನು 13ನೇ ಶ್ಲೋಕದಲ್ಲಿ ಮತ್ತೆ ಕೃಷ್ಣ ಮಾತನ್ನು ಮುಂದುವರಿಸ್ತಾ, ಸರ್ವಕರ್ಮಾಣಿ ಮನಸ ಸನ್ಯಸ್ಯ ಅಸ್ತೆ ಸುಖಂ ವಶೀ ನವದ್ವಾರೆ ಪುರೇ ದೇಹೀನ ಏವ ಕುರ್ವನ್ನ ಕಾರಯನ್. ಅಂದರೆ ಎಲ್ಲ ಕರ್ಮವನ್ನು ಮಾನಸಿಕವಾಗಿ ಸನ್ಯಾಸ ಮಾಡು ಅಂತಿದ್ದಾನೆ ಕೃಷ್ಣ. ಸನ್ಯಾಸ ಹೊರಗಡೆ ಮಾಡು ಅಂತಲ್ಲ, ಅಂದರೆ ಹೊರಗಡೆ ಸನ್ಯಾಸ ಅಂದರೆ ಎಲ್ಲವನ್ನು ಬಿಟ್ಟು ಕಾಡಿಗೆ ಹೋಗೋದು, ಒಳಗಡೆ ಸನ್ಯಾಸ ಅಂದರೆ ಫಲವನ್ನು ಬಿಟ್ಟು ಕೆಲಸ ಮಾಡುವುದು. ಅಂದರೆ ಕೃಷ್ಣ ಇಲ್ಲಿ ಮಾನಸಿಕ ಸನ್ಯಾಸದ ಬಗ್ಗೆ ಮಾತಾಡ್ತಿದ್ದಾನೆ. ಹೌದಿಲ್ಲ, ಇದು ಬಹಳ ಮುಖ್ಯವಾದ ಮಾತು. ಇಲ್ಲಿ ಕರ್ಮ ಬಿಟ್ಟು ಕಾಡಿಗೆ ಹೋಗ್ಬಿಡು ಅಂತ ಹೇಳ್ತಾ ಇಲ್ಲ. ಅರ್ಜುನ ಬಿಡು, ಬಿಲ್ಲು ಬಾಣ ಎಸಿ ಕೆಲಿಕೆ ಬಿಚಾಕು, ನಿನ್ನ ಕಿರೀಟ ಬಿಚಾಕು, ಬಿಚಾಕು ಎಲ್ಲ ವಸ್ತ್ರ ಬಿಚಾಕು, ತಗೋ ಒಂದು ಕಮಂಡಲ ಇಟ್ಕೊಂಡು ಹೋಗು ಕಾಡಿ ಅಂತ ಕೃಷ್ಣ ಹೇಳ್ತಿಲ್ಲ. ಕರ್ಮ ತ್ಯಾಗ ಮಾಡು ಅಂತ ಕೃಷ್ಣ ಹೇಳ್ತಾ ಇಲ್ಲ. ಬದಲಾಗಿ ಕೇವಲ ಮನಸ್ಸಿನಲ್ಲಿ ಬಿಡು, ಅಂದರೆ ಕರ್ಮ ಹೊರಗಡೆ ಮಾಡ್ತಿದ್ದೀಯಾ, ಜನರಿಗೆ ಅದು ಕಾಣ್ತಾ ಇದೆ, ಆದರೆ ಅಂತರಂಗದಲ್ಲಿ ನಾನಿದನ್ನು ಮಾಡ್ತಾ ಇಲ್ಲ, ಪರಮಾತ್ಮ ನನ್ನಿಂದ ಇದನ್ನು ಮಾಡಿಸುತ್ತಿದ್ದಾನೆ. ಅಂದರೆ ಬಿಡು, ಆದರೆ ಹೊರಗಡೆ ಅಲ್ಲ, ಒಳಗಡೆ ಬಿಡು ಅಂತ. ಒಳಗಡೆ ಆ ಕರ್ಮದ ಸ್ವಾತಂತ್ರ್ಯ ಅಥವಾ ಅಧಿಕಾರ, ಏ ನನ್ನದು ಅನ್ನೋ ಆ ಅಧಿಕಾರಯುತವಾದ ಮಾತನ್ನು ಬಿಡು. ಅಂದರೆ ಕರ್ಮಗಳ ಬಗ್ಗೆ ಮನಸ್ಸಿನಲ್ಲಿರುವ ಫಲದ ಸಂಘವನ್ನು ಬಿಡು. ಮಾನಸಿಕವಾಗಿ ಏ ನಾನು ಮಾಡ್ತಿದ್ದೀನಿ, ಇದು ನಾನು ಸ್ವತಂತ್ರನಿದ್ದೀನಿ ಅನ್ನೋ ಭ್ರಮೆಯನ್ನು ಬಿಡು. ನನಗೆ ನನಗೋಸ್ಕರ ಎನ್ನುವ ವಿಚಾರವನ್ನು ಮಾನಸಿಕವಾಗಿ ಬಿಡೋದ್ರ ಬಗ್ಗೆ ಕೃಷ್ಣ ಇಲ್ಲಿ ಮಾತಾಡ್ತಿದ್ದಾನೆ. ಅಂದರೆ ಮಾನಸಿಕ ಸನ್ಯಾಸ, ಬಹಿರಂಗ ಅಥವಾ ಬಾಹ್ಯ ಸನ್ಯಾಸದ ಬಗ್ಗೆ ಕೃಷ್ಣ ಮಾತಾಡ್ತಿಲ್ಲ. ಕರ್ಮ ಬಿಟ್ಟುಬಿಡು ಅಂತ ಹೇಳ್ತಿಲ್ಲ. ಆ ಕರ್ಮದ ಕುರಿತು ಮನಸ್ಸಲ್ಲಿ ಏನೇನೋ ಫಲದ ಬಗ್ಗೆ ಯೋಚನೆ ಮಾಡ್ತಿದೆಯಲ್ಲ, ಅದನ್ನು ಬಿಡು. ಇಲ್ಲಾಂದರೆ ಸಿಗಾಕೊಂಬಿಡ್ತೀಯ ನೀನು.
ಅಯ್ಯೋ ನಾನು ಇಷ್ಟೆಲ್ಲ ಅಂದ್ಕೊಂಡು ಮಾಡಿದೆ ಏನೂ ಆಗಲಿಲ್ಲ ಅಂತಾರೆ ಜನ. ಹೌದಲ್ಲ, ಹಂಗನ್ನೋದು ಯಾಕೆ ಅಂದರೆ ಆ ಕರ್ಮ ಮಾಡುವ ಸಮಯದಲ್ಲಿ ಇವರಿಗೆ ಫಲದ ಬಗ್ಗೆ ದೊಡ್ಡ ಕನಸುಗಳೇ ಇರ್ತವೆ, ಅದು ಈಡೇರಲಿಲ್ಲ ಅಂದಾಗ ಡಿಪ್ರೆಷನ್ನು ಅಥವಾ ನನ್ನ ಹಣೆ ಬರ ಸರಿಯಿಲ್ಲ ಅಂದ್ಕೊಂಡು ಏನೋ ಮಾಡ್ಕೊಂಡು ಸಾಯ್ತವೆ. ಅಂದರೆ ಕೃಷ್ಣ ಹೇಳ್ತಿದ್ದಾನೆ, ನಿನ್ನ ಕರ್ಮ ನೀನು ಮಾಡಯ್ಯ, ಆದರೆ ಫಲ ಇದೆಯಲ್ಲ, ಗಟ್ಟಿ ಮನಸ್ಸು ಮಾಡಿಬಿಡು, ಫಲದ ಬಗ್ಗೆ ನೀನು ಆಸೆನೇ ಪಡಬೇಡ. ಹಂಗಂದ ಆಸೆ ಪಡದೆ ಹೋದರೆ ಬರಲ್ವಾ? ಬರುತ್ತೆ, ನೀನು ಆಸೆ ಪಟ್ಟರು ಬರುತ್ತೆ, ಪಡದೆ ಹೋದರು ಬರುತ್ತೆ. ಹಾಗಾಗಿ ಒಂದು ಕೆಲಸ ಮಾಡು, ಆಸೆ ಪಡಬೇಡ, ನಾನು ಕೊಡ್ತೀನಿ. ಏನು ಕೊಡಬೇಕು, ಅದಕ್ಕೆ ಎಷ್ಟು ಕೊಡಬೇಕು, ಯಾವಾಗ ಕೊಡಬೇಕು ನಾನು ಕೊಡ್ತೀನಿ. ನೀನು ಹಠ ಸಾಧಿಸಬೇಡ. ಓ, ನನ್ನ ಮಗಳು ನಿಂಗೆ ಶಾಲೆಗೆ ಸೇರಿಸಿದ್ನೆ, ಅವಳು ಡಿಸ್ಟಿಂಕ್ಷನ್ನೇ ತೆಗಿಬೇಕು, ಶಾಲೆಗೆ ಸೇರಿಸು, ನಿನ್ನ ಕೈಲಾದಷ್ಟು ಒಳ್ಳೇದು ಹೇಳಿಕೊಡು, ಅವಳನ್ನು ಸುಶಿಕ್ಷಿತಳನ್ನಾಗಿ ಮಾಡು, ಶಿಕ್ಷಣವಂತಳನ್ನಾಗಿ ಮಾಡು. ಆದರೆ ಅದನ್ನು ಮೀರಿ, ಓ ನಾನು ಸೇರಿಸ್ತಾ ಇದ್ದೀನಿ, ಇಡೀ ಕಾಲೇಜಿಗೆ ನನ್ನ ಮಗಳು ಫಸ್ಟ್ ಬಂದ್ಬಿಡ್ತಾಳೆ, ಆ ಡಿಸ್ಟಿಂಕ್ಷನ್ ಕಾಲ್ಡ್ ಇಟ್ಕೊಂಡು ನಾನು ಸಂಬಂಧಿಕರದೆಲ್ಲ ಓಡಾಡಿ ಹೆಸರು ಗಳಿಸ್ಕೊಂಬಿಡ್ತೀನಿ, ಅಥವಾ ನಾನು ಏನೋ ಹಂಗೆ ಹಿಂಗೆ ಹಿಂಗೆ ಬೇಡ, ಅದು ಯಾವುದು ಬೇಡ. ತಾಯಿಯಾಗಿ ಮನೆಯೇ ಮೊದಲ ಪಾಠಶಾಲೆ, ಮನೆಯಲ್ಲಿ ಸ್ವಲ್ಪ ಏನೋ ಒಳ್ಳೇದು ಹೇಳಿಕೊಡು, ಮೇಷ್ಟ್ರಿಗೆ ಗೌರವ ಕೊಡುವುದನ್ನು ಮನೆಯಲ್ಲಿ ಹೇಳಿ ಕಳಿಸು. ಅಲ್ಲಿ ಶಾಲೆಯಲ್ಲಿ ಏನು ಓದ್ತಾಳೆ, ಅವಳ ಬುದ್ಧಿ ಎಷ್ಟಿದೆ, ಅವಳಿಗೆ ಅವಳ ಪಾಲಿನದ್ದು ಎಷ್ಟಿದೆ, ಅವಳು ಋಣ ಎಷ್ಟಿದೆ, ಅಷ್ಟು ಆಗುತ್ತೆ, ಏನೋ ನಡೆಯುತ್ತೆ. ಫಲದ ಅಪೇಕ್ಷೆ ತೀರಾ ಅತಿಯಾಗಿಬಿಟ್ರೆ ಮನುಷ್ಯ ದುಃಖಕ್ಕೊಳಗಾಗಿ ಅವನು ಸಾವಿನ ಮನೆಗೆ ಹತ್ತಿರವಾಗಿಬಿಡ್ತಾನೆ. ಅಂದರೆ ಜೀವನಿಗೆ ಯಾವ ಕಾಲದಲ್ಲಿ ಯಾವ ಕರ್ತೃತ್ವದಲ್ಲಿ ಸ್ವಾತಂತ್ರ್ಯವಿಲ್ಲ ಅನ್ನೋದನ್ನು ಮಧ್ವಾಚಾರ್ಯರು ಎಲ್ಲ ಗ್ರಂಥಗಳಲ್ಲಿ ಸಾರಿ ಸಾರಿ ಹೇಳಿದ್ದಾರೆ ಅಂತ ನೋಡಿ. ನಮ್ಮಲ್ಲಿ ಆಚಾರ್ಯತ್ರಯರು ಬರ್ತಾರೆ, ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು. ಸೊ ಇಲ್ಲಿ ಮಧ್ವಾಚಾರ್ಯರ ಬಹುತೇಕ ಗ್ರಂಥಗಳಲ್ಲಿ ಹೇಳೋದು, ಅಥವಾ ಈಗ ನಮಗೂ ಅನಿಸೋದು, ಈಗ ನಮಗೆ ಯಾವ ಕಾಲದಲ್ಲೂ ಯಾವ ಕರ್ತೃತ್ವದಲ್ಲೂ ಸ್ವಾತಂತ್ರ್ಯವಿಲ್ಲ, ಏನೋ ಮಾಡ್ತಾ ಇದ್ದೀವಿ ನಮಗನ್ಸುತ್ತೆ. ಈಗ ನೋಡಿ, ನಾನು ಕಾರ್ ಸ್ಟಾರ್ಟ್ ಮಾಡಿಕೊಂಡು ಬೆಂಗಳೂರಿಂದ ಮೈಸೂರಿಗೆ ಹೋಗಬೇಕಪ್ಪ, ಹೊರಡ್ತಾ ಇದ್ದೀನಿ, ಅಥವಾ ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ, ಹೊರಟಿವಿ, ನಮಗೇನು ಏ ನಾವು ಅವ್ರ ಮನೆಗೆ ಹೋಗಿ ತಲುಪ್ತೀವಿ, ಇದು ನಮಗೆ ಸ್ವಾತಂತ್ರ್ಯ ಇದೆ, ನಾವು ಗಾಡೀಲಿ ಪೆಟ್ರೋಲ್ ಇದೆ, ಎಲ್ಲ ಕಾರ್ ಎಲ್ಲ ಹೆಲ್ತಿಯಾಗಿದೆ, ಕಾರಲ್ಲಿ ಏನು ಸಮಸ್ಯೆ ಇಲ್ಲ, ನಮ್ಮಲ್ಲೂ ಏನು ಸಮಸ್ಯೆ ಇಲ್ಲ, ಡ್ರೈವರು ಚೆನ್ನಾಗಿದ್ದಾನೆ, ರೋಡು ಚೆನ್ನಾಗಿದೆ, ಎಲ್ಲ ಸರಿ ಹೋಗಿ ತಲುಪಿಬಿಡ್ತೀವಿ, ಇದು ನಾವು ಅಂದ್ಕೊಳ್ತೀವಿ, ಓಕೆ ಎಲ್ಲ ಸರಿ ಇದೆ ನಾವು. ಬಟ್ ಅಲ್ಲಿ ಎಲ್ಲೋ ಮಧ್ಯದಲ್ಲಿ ಮನೆಗೋ ಮದುವೆಗೋ ಮಸಣಕ್ಕೋ ಅನ್ನೋಂಗೆ ಆಗಿಬಿಡುತ್ತೆ. ಮತ್ತು ಇಲ್ಲಿ ಏನು ನಮ್ಮ ಕೈಲಿ ಇಲ್ವಲ್ಲ, ಮತ್ತೆ ಅಂದರೆ ಮದುವೆಗೆ ಹೊರಟವರು ಮಸಣಕ್ಕೆ ಹೊರಟಿದ್ದಿದೆ, ಇಲ್ಲಿಂದ ಫ್ಲೈಟಲ್ಲಿ ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಅಮೇರಿಕ ಹೊರಟವರು ಮಸಣಕ್ಕೆ ಹೋದದ್ದಿದೆ, ಇದು ಹೇಗೆ ಮತ್ತೆ? ಅಂದರೆ ಕಂಟ್ರೋಲ್ ಯಾಕಿಲ್ಲ? ಈಗ ಹೊಲೆ ಮೇಲೆ ಅಥವಾ ಕುಕ್ಕರಲ್ಲಿ ಗ್ಯಾಸ್ ಮೇಲೆ ಅನ್ನ ಇಡ್ತೀವಿ, ಇಲ್ಲ ರೀ ಉಡಿ ಉಡಿಯಾಗಿ ಚೆನ್ನಾಗಿ ಮಾಡ್ತೀನಿ ಅನ್ನ ಅಂತ ಮಾಡ್ತಾ ಇರ್ತೀವಿ, ಮಧ್ಯದಲ್ಲಿ ಏನೋ ಒಂದು ಫೋನ್ ಬಂದ್ಬಿಡುತ್ತೆ, ಆ ಫೋನ್ ಮುಗಿಸಿ ಬರೋ ಅಷ್ಟೊತ್ತಿಗೆ ಎಲ್ಲ ಇದಾಗಿ ಹೋಗ್ಬಿಟ್ಟಿರುತ್ತೆ, ಏನು ಗಂಜಿ 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 ಗಂಜಿ, ಅಯ್ಯೋ ಇದು ನಮ್ಮ ಕೈಲಿಲ್ವಾ, ಈ ಮಧ್ಯೆ ನನ್ನ ಮನಸ್ಸನ್ನು ಆ ಕಡೆ ಕಳಿಸಿದ್ಯಾರು? ಅಂದರೆ ನೀವು ಸುಮ್ಮನೆ ಸೂಕ್ಷ್ಮವಾಗಿ ಗಮನಿಸಿ ನೋಡೋದಾದರೆ ನಿಮಗೆ ತುಂಬ ಸಾರಿ ಅನಿಸುತ್ತೆ ಪೂರ್ಣ ಕಂಟ್ರೋಲ್ ನನ್ನ ಕೈಲಿ ಖಂಡಿತ ಇಲ್ಲ. ಹಾಗಾಗಿ ನಾನು ಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು, ಯಾವ ಕೆಲಸದಲ್ಲೂ ಯಾವ ಕರ್ತೃತ್ವದಲ್ಲೂ ಸ್ವಾತಂತ್ರ್ಯವಿಲ್ಲ. ನಾವು ಪ್ರಾರಂಭಿಸಬಹುದು ಅಥವಾ ನಮ್ಮದೊಂದು ಯೋಚನೆ ಒಂದು ಅಂದಾಜಿರ್ಬೋದು, ಆದರೆ ಹಾಗೇ ನಡೆಯುತ್ತೆ ಹಾಗೇ ನಡೆದು ಬಿಡೋ ಥರ ನಾನು ಮಾಡಿಬಿಡ್ತೀನಿ ಅನ್ನೋ ಭ್ರಮೆ ಬೇಡ. ಸಿ ಒಳ್ಳೆಯದಾಗಲಿ, ಬಟ್ ಆ ಮಧ್ಯೆ ಏನೋ ಚಿಕ್ಕ ಪುಟ್ಟ ತಪ್ಪುಗಳಾದರೆ, ಚಿಕ್ಕ ಪುಟ್ಟದಾಗಿ ವಿಫಲ ಆದರೆ ಅಥವಾ ನೀವು ಸೋತರೆ ಭಯಪಡಬೇಡಿ ಅಥವಾ ಬೇಜಾರಾಗಬೇಡಿ. ಭಗವಂತನ ಇಚ್ಛೆ ಏನಿತ್ತೋ ಅದು ಆಯಿತು ಅಂದುಕೊಂಡು ಸುಮ್ಮನಾಗಬೇಕು. ಇದನ್ನು ಮಾನಸಿಕವಾಗಿ ಅಳವಡಿಸ್ಕೊಳ್ಳೋದೇ ಕರ್ಮ ಸನ್ಯಾಸ. ಕರ್ಮ ಮಾಡ್ತೀನಿ, ಆದರೆ ಕರ್ಮದ ಫಲದ ಬಗ್ಗೆ ಅತಿಯಾದ ಆಸೆ ಬೀಳೋದಿಲ್ಲ, ಅದನ್ನು ಎಲ್ಲೆಲ್ಲೋ ಹೇಳ್ಕೊಂಡು ಬರೋದಿಲ್ಲ. ಓ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ನೆಕ್ಸ್ಟ್ ಇಷ್ಟು ಬರುತ್ತೆ, ಅದರಿಂದ ನಾನು ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ. ಈ ಫಲದ ಬಗ್ಗೆ ನೀವು ಎಷ್ಟು ಪ್ರಚಾರ ಮಾಡಿ ಎಷ್ಟು ಅದಕ್ಕೆ ಅಂಟುಕೊಂಡ್ರೂ ಕೂಡ ಅದು ದುಃಖವೇ ಹೊರತು ಸುಖವಿಲ್ಲ ಅಂತ, ಹೌದಲ್ಲ? ಈಗ ಇನ್ನೊಂದು ವಿಶೇಷವಾದ ವಿಚಾರವನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ನೋಡಿ, ಭಗವಂತ ಈ ಒಂಬತ್ತು ಬಾಗಿಲಿನಿಂದ ಪುರದೊಳಗೆ ನಮ್ಮನ್ನು ಕೂರಿಸಿ ನಮ್ಮಿಂದ ಕರ್ಮ ಮಾಡಿಸ್ತಾನೆ ಅಂತ. ಪುರ ಅಂದರೆ ಪೂರ್ಣತೆಯನ್ನು ಪಡೆದ ಮನುಷ್ಯನ ಶರೀರ, ನಮ್ಮಲ್ಲಿ ಪುರುಷ ಅಂತ ಕರೀತಾರೆ ಯಾವಾಗಲೂ. ಪುರುಷ ಅಂದರೆ ಗಂಡು ಅಂತಲ್ಲ, ಪುರದಲ್ಲಿ ವಾಸಿಸುವವನೇ ಪುರುಷ. ಪುರ ಅಂದರೆ ಏನು? ದೇಹ. ಈ ದೇಹವೇ ಒಂದು ಪುರ. ಈಗ ನಿಮ್ಮಲ್ಲಿ
ಯಾವುದೋ ಒಂದು ತಿರುಪತಿ ಅದು ದೊಡ್ಡ ಅಯ್ಯೋ ಬೆಟ್ಟದ ಮೇಲೇ ಒಂದು ಸಿಟಿ ಆಗ್ಬಿಟ್ಟಿದೆ ಅದೊಂದು ಪುರ ಹಾಗೆ ಈ ದೇಹವೂ ಒಂದು ಪುರ ಅದನ್ನು ಪುರ ಅಂತಾರೆ ಅಂದರೆ ಭಗವಂತ ಒಂಬತ್ತು ಬಾಗಿಲಿನಿಂದ ನಮ್ಮನ್ನು ಕೂರಿಸಿ ನಮ್ಮಿಂದ ಕರ್ಮ ಮಾಡಿಸ್ತಾನೆ ನನ್ನನ್ನು ಈ ಪುರದಲ್ಲಿಟ್ಟು ನನ್ನೊಂದಿಗೆ ನನ್ನ ಆತ್ಮೀಯ ಗೆಳೆಯನಾಗಿ ನಿಂತು ನನ್ನ ಉದ್ಧಾರಕ್ಕಾಗಿ ಆ ಭಗವಂತ ಕರ್ಮ ಮಾಡಿಸ್ತಿದ್ದಾನೆ ಅನ್ನುವ ಎಚ್ಚರವೇ ಕರ್ಮಯೋಗ ಅಂದರೆ ಈ ದೇಹದೊಳಗಡೆ ಕುಳಿತು ಅಥವಾ ಆತ್ಮವನ್ನು ಈ ಪುರದಲ್ಲಿ ಇಟ್ಟು ಪುರ ಅಂದರೆ ಈ ದೇಹದೊಳಗಡೆ ನನ್ನನ್ನು ಬಿಟ್ಟು ನನ್ನನ್ನು ಅಂದರೆ ಆತ್ಮದ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಆತ್ಮದ ಅಸ್ತಿತ್ವದ ಬಗ್ಗೆ ಮಾತಾಡ್ತಿದ್ದೀನಿ ಈ ದೇಹದೊಳಗಡೆ ನನ್ನನ್ನು ಬಿಟ್ಟು ಈ ದೇಹ ನಾನಲ್ಲ ಈ ದೇಹದೊಳಗಡೆ ನನ್ನನ್ನು ಈಗ ಬಿಟ್ಟಿದ್ದಾನೆ ದೇಹದೊಳಗಡೆ ಅಥವಾ ಈ ಪುರ ದೇಹವೆಂಬ ಪುರದೊಳಗಡೆ ನನ್ನನ್ನು ಬಿಟ್ಟು ನನ್ನೊಂದಿಗೆ ಆತ್ಮೀಯ ಗೆಳೆಯನಾಗಿ ನಿಂತು ನನ್ನ ಉದ್ಧಾರಕ್ಕಾಗಿ ಆ ಭಗವಂತ ಕರ್ಮ ಮಾಡಿಸಿದ್ದಾನೆ ಅಂದರೆ ನಿಮ್ಮನ್ನು ಇಲ್ಲಿಂದ ಕರ್ಕೊಂಡೋಗಿ ತಿರುಪತಿಗೆ ಬಿಟ್ಟೆ ತಿರುಪತಿ ಅನ್ನೋದು ಒಂದು ಪುರ ನೀವು ಅನ್ನೋದು ಬೇರೆ ಪುರ ಅನ್ನೋದು ಬೇರೆ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು ಆತ್ಮ ಬೇರೆ ದೇಹ ಬೇರೆ ನಿಮ್ಮನ್ನು ನೀವು ಬೇರೆ ತಿರುಪತಿ ಬೇರೆ ನಿಮ್ಮನ್ನು ತಗೊಂಡೋಗಿ ತಿರುಪತಿಗೆ ಬಿಟ್ಟು ಈಗ ನೀವು ತಿರುಪತಿ ಮತ್ತು ನೀವು ಇಬ್ಬರು ಒಂದೇ ಜಾಗದಲ್ಲಿದ್ದೀರ ಬಟ್ ಎರಡೂ ಒಂದೇ ಅಲ್ಲ ಎರಡೂ ಬೇರೆ ಬೇರೆ ಹಾಗೆ ದೇಹದೊಳ ಈ ಪುರ ದೇಹವೆಂಬ ಪುರದೊಳಗಡೆ ಆತ್ಮನನ್ನು ಭಗವಂತ ಬಿಟ್ಟಿದ್ದಾನೆ ಹೀಗೆ ಮಿಕ್ಸಿ ಒಳಗಡೆ ಕರೆಂಟ್ ಹೋದರೆ ಅದು ಗರ್ರ ಅಂತ ತಿರುಗುತ್ತೆ ಮತ್ತು ಕರೆಂಟ್ ವಾಪಸ್ ಹೋದರೆ ಮಿಕ್ಸಿ ಬೇರೆ ಕರೆಂಟ್ ಬೇರೆ ಹಂಗೆ ಈ ದೇಹ ಬೇರೆ ನಾನು ಬೇರೆ ಈಗ ವೀಣಮ್ಮ ಅವ್ರು ಕಾಣ್ತಿದ್ದಾರೆ ಅವರ ದೇಹ ಮತ್ತು ಅವರೊಳಗಿನ ಆತ್ಮದ ಅಸ್ತಿತ್ವ ದೇಹ ಪುರ ಅದರೊಳಗಡೆ ಇರತಕ್ಕಂಥವನು ಪುರುಷ ಪುರದೊಳಗಡೆ ವಾಸಿಸುವವನೇ ಪುರುಷ ಸಿಂಚನ ಸೊನ್ನಾದು ನಮಸ್ತೆ ನವ್ವ ನಾನು ಇದೇ ಮೊದಲ ಬಾರಿ ನೋಡ್ತಿರೋದು ನಿಮ್ಮನ್ನು ಯಾವಾಗಲಿಂದ ಬರ್ತಿದ್ದೀರಿ ಅಯ್ಯೋ ಅವ್ರಿಗೆ ವಾಯ್ಸ್ ಕೇಳ ನನ್ನ ಧ್ವನಿ ಕೇಳ್ತಾ ಇದೆ ಪಾಪ ಅವ್ರ ಧ್ವನಿ ನನಗೆ ಕೇಳ್ತಾ ಇಲ್ಲ ಆಯ್ತವ ಆಯಿತು ಎರಡನೇ ಸಾರಿ ಆಯಿತು 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 ಒಳ್ಳೆಯದಾಗಲಿ ಸೊ ಇಲ್ಲಿ ನಮಸ್ತೆ ನಮಸ್ತೆ ಒಳ್ಳೆಯದಾಗಲಿ ಇಲ್ಲಿ ಪುರದ ಬಗ್ಗೆ ಕೃಷ್ಣ ಮಾತಾಡ್ತಿದ್ದಾನೆ ಅಂದರೆ ಈ ದೇಹವೆಂಬ ಪುರದೊಳಗಡೆ ನಮ್ಮನ್ನು ತಂದುಬಿಟ್ಟು ಜೊತೆಗೆ ನಮ್ಮ ಜೊತೆಯೇ ಇದ್ದು ನಮ್ಮ ಉದ್ಧಾರಕ್ಕೋಸ್ಕರ ಕೆಲಸ ಮಾಡಿಸ್ತಿದ್ದಾನೆ ಅನ್ನುವ ಅರಿವಿದೆಯಲ್ಲ ಇದು ಕರ್ಮಯೋಗ ಅಂತ ಈಗ ನಾನು ಹೇಳ್ದಂಗೆ ನಿಮ್ಮನ್ನು ಕರ್ಕೊಂಡೋಗಿ ತಿರುಪತಿಗೆ ಬಿಟ್ಟೆ ಬಿಟ್ಬಿಟ್ಟು ಸುಂಬರಲಿಲ್ಲ ನಿಮಗಲ್ಲಿ ದರ್ಶನ ಮಾಡಿಸೋದು ನಿಮಗೆ ಕೆಲವು ಸ್ಥಳಗಳನ್ನು ತೋರಿಸೋದು ಅಲ್ಲಿನ ಸ್ಥಳ ಪುರಾಣವನ್ನು ಹೇಳೋದು ಹೀಗೆ ನಿಮ್ಮ ಜೊತೆನೇ ಇದ್ದು ನಿಮಗೆ ಸಂತೋಷ ಕೊಟ್ಟು ನಿಮ್ಮ ನೆಮ್ಮದಿಗೆ ನಿಮ್ಮ ಬೆಳವಣಿಗೆಗೆ ನಿಮ್ಮ ಉದ್ಧಾರಕ್ಕಾಗಿ ನಿಮ್ಮ ಜೊತೆ ನಿಂತು ಏನೇನು ಉಪಕಾರ ಮಾಡಿದ್ನಲ್ಲ ನಾನು ದೇವರು ಅಂದರೆ ಭಗವಂತ ನಮ್ಮನ್ನು ಈ ಪುರದೊಳಗಡೆ ಇಟ್ಟು ನಮ್ಮ ಉದ್ಧಾರಕ್ಕೆ ನಮ್ಮ ಜೊತೆ ನಿಂತು ಈ ಕರ್ಮಗಳನ್ನೆಲ್ಲ ನನ್ನ ಜೊತೆ ಮಾಡಿಸುತ್ತಿದ್ದಾನೆ ಅವನು ಮಾಡ್ತಿಲ್ಲ ಮಾಡಿಸುತ್ತಿದ್ದಾನೆ ಅನ್ನುವ ಎಚ್ಚರ ಕರ್ಮಯೋಗ ಅಂತ ಈಗ ನೀವೇನೇನು ಮಾಡ್ತಿದ್ದೀರಲ್ಲ ಅದು ಭಗವಂತ ಮಾಡಿಸ್ತಿದ್ದಾನೆ ಈಗ 5 ಗಂಟೆಗೆ ಬಂದಿದ್ದೀರಿ ಎದ್ದು ತರಗತಿ ಕೇಳ್ತಿದ್ದೀರಿ 5 ಅಲ್ಲ ಸರ್ 5:40 ಅಂದ್ಕೋತವ್ರ ಮನಸ್ಸಲ್ಲ 5 ಅಲ್ಲ ಸರ್ 5:40 ಓಕೆ ಎಷ್ಟೊತ್ತಿಗೆ ಎದ್ದು ಬಂದಿದ್ದೀರಿ ಪಾಠ ಕೇಳ್ತಿದ್ದೀರಿ ಅಂದರೆ ಸ್ವಯಂ ಇದೆಲ್ಲವನ್ನು ನಿಮ್ಮ ಉದ್ಧಾರಕ್ಕೆ ಭಗವಂತ ನಿಮ್ಮ ಪ್ರಜ್ಞೆಯಲ್ಲಿ ನಿಮ್ಮ ಭಾವನೆಗಳಲ್ಲಿ ಕುಳಿತು ಮಾಡಿಸುತ್ತಿದ್ದಾನೆ ಎನ್ನುವ ಎಚ್ಚರವೇ ಕರ್ಮಯೋಗ ಅಂದರೆ ನೀವು ಮಾಡುವ ಕರ್ಮಗಳೆಲ್ಲವೂ ಭಗವಂತನ ಇಚ್ಛೆ ಅವನು ನಿಮ್ಮ ಉದ್ಧಾರಕ್ಕೆ ನಿಮ್ಮ ನೆಮ್ಮದಿಗೆ ಇದನ್ನೆಲ್ಲ ಮಾಡಿಸ್ತಿದ್ದಾನೆ ಎನ್ನುವ ಎಚ್ಚರವೇ ಕರ್ಮಯೋಗ ನೋಡಿ ಈ ಕರ್ಮಯೋಗದ ಬಗ್ಗೆ ಕೃಷ್ಣ ವಿವರಿಸಿದ ಅರ್ಥಪೂರ್ಣ ಜ್ಞಾನಯೋಗವನ್ನು ನಾವೀಗ ನೋಡೋದು ಹೀಗೆ ಕರ್ಮ ಮಾಡುವುದರಿಂದ ಅದು ಭಗವಂತನ ಆರಾಧನೆಯಾಗುತ್ತೆ ಮತ್ತು ಜ್ಞಾನ ಮಾರ್ಗದ ಒಂದು ಅಂಗವಾಗುತ್ತೆ ಅಂದರೆ ಜ್ಞಾನ ಮಾರ್ಗದಲ್ಲಿ ಈ ಕರ್ಮಯೋಗ ಕರ್ಮ ಸನ್ಯಾಸ ಅನ್ನೋದು ಒಂದು ಸಬ್ ಟಾಪಿಕ್ಗಳು ಅಂತಿಮವಾಗಿ ಜ್ಞಾನ ಮಾರ್ಗದಲ್ಲಿ ನಾವು ನೀವೆಲ್ಲ ಇದ್ದೀವಿ ನಾವು ಜ್ಞಾನ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ ಅದರೊಳಗಡೆ ಬರುವುದು ಕರ್ಮ ಸನ್ಯಾಸ ಅಂದ್ರೇನು ಕರ್ಮಯೋಗ ಅಂದ್ರೇನು ಅದ್ರ ಬಗ್ಗೆ ತಿಳ್ಕೊಂಡು ಅಂದರೆ ಜ್ಞಾನದಿಂದ ಕರ್ಮ ಮಾಡಿದ್ರೆ ಯಾವ ಕ್ಷುದ್ರ ಕೆಲಸ ಕೂಡ ವ್ಯರ್ಥವಾಗುವುದಿಲ್ಲ ಅದು ಯೋಗವಾಗುತ್ತೆ ಯಾವ ಕರ್ಮವನ್ನು ನೀವೊಂದು ಅಡುಗೆ ಮಾಡಿದ್ರಿ ಅಥವಾ ಏನೋ ಹೊಸದಾಗಿ ಮಾಡಲಿಕ್ಕೆ ಹೋದ್ರಿ ಅಥವಾ ಯಾವುದೋ ಒಂದು ವ್ಯವಹಾರ ಅಥವಾ ಯಾವುದೋ ಒಂದು ವಿಚಾರ ಜ್ಞಾನ ಇಲ್ಲದೇ ಮಾಡಿದ್ರೆ ಅದು ಕ್ಷುದ್ರ ಕರ್ಮ ಜ್ಞಾನ ಇದ್ದು ಮಾಡಿದ್ರೆ ಅದು ಕರ್ಮಯೋಗ
ಆಯ್ತಲ್ಲ, ಜ್ಞಾನ ಇದ್ದು ಮಾಡಿದ್ರೆ ಅದು ಕ್ಷುದ್ರ ಅಂದರೆ ಕೆಟ್ಟದ್ದದು, ಜ್ಞಾನ ಇದ್ದು ಮಾಡಿದ್ರೆ ಅದು ಕರ್ಮಯೋಗವಾಗುತ್ತೆ. ಅಂದರೆ ಇಲ್ಲಿ ಏನನ್ನೂ ಮಾಡದೆ ಏನನ್ನೂ ಮಾಡಿಸದೆ ಅಂತ ಕೃಷ್ಣ ಇಲ್ಲಿ ಹೇಳಿದ್ದಾನೆ. ಸಾಮಾನ್ಯವಾಗಿ ಒಂದು ಕೆಲಸ ಮಾಡಿದ್ರೆ ಅದು ನಾನು ಮಾಡಿದೆ, ನಾನು ಹೇಳಿದ್ರಿಂದ ಆ ಕಾರ್ಯ ಆಯಿತು ಅಂತ ಎಲ್ಲ ಕಡೆ ಹೇಳ್ಕೊಂಡು ಬರ್ತೀವಿ. ಹಾಗೆ ನಾಲ್ಕು ಜನ ಹೇಳಲಿ ಅಂತಲೂ ನಾವು ಬಯಸ್ತೀವಿ. ಆದರೆ ಜ್ಞಾನಿಗಳು ಹಾಗೆ ಹೇಳೋದಿಲ್ಲ. ಅಯ್ಯೋ ದೇವರು ನನ್ನ ಕೈಯಲ್ಲಿ ಮಾಡಿಸ್ದಪ್ಪ, ನಂದೇನೂ ಇಲ್ಲ, ಕೃಷ್ಣಾರ್ಪಣ ಮಸ್ತು. ನನ್ನೊಳಗಿದ್ದು ಆ ದೇವರು ಮಾಡಿಸ್ದ, ಭಗವಂತ ಅವರಿಗೆ ಪ್ರೇರಣೆ ಮಾಡಿದ ಇತ್ಯಾದಿಯಾಗಿ ಮಾತಾಡ್ತಾರೆ. ಹೌದಲ್ಲ ಜ್ಞಾನಿಗಳು ಅಥವಾ ತಿಳಿದವರು, ಅಯ್ಯೋ ನಮ್ಮದೇನಿಲ್ಲಪ್ಪ, ಎಲ್ಲ ಭಗವಂತನ ಇಚ್ಛೆ ಅಂತಾರೆ. ಅದು ಭಾಳ ಮುಖ್ಯವಾದ ಸಂಗತಿ. ಹೌದು ನೀವೇ ಮಾಡಿರ್ಬೋದು, ಆದರೆ ಭಗವಂತ ಮಾಡಿಸಿದ್ದಾನೆ, ಅವನ ಇಚ್ಛೆ ಇಲ್ಲದೆ ನೀವು ಏನೂ ಮಾಡಿಲ್ಲ. ದೇವನ ಕರುಣೆ ನಿಮ್ಮ ಮೇಲಿದೆ, ದೇವನ ಅನುಗ್ರಹ ನಿಮ್ಮ ಮೇಲಿದೆ. ನಿಮ್ಮ ಸುತ್ತಮುತ್ತ ನಿಮ್ಮ ಜೀವನದಲ್ಲಿ ಏನೆಲ್ಲ ದುಃಖ ಆವರಿಸಿದೆಯೋ ಅದೆಲ್ಲವೂ ಕೂಡ ಹೇಗೆ ಮಂಜು ಕರಗಿದ ಹಾಗೆ ಕರಗುತ್ತೆ ಯಾವಾಗ ನೀವು ಈ ಜ್ಞಾನವನ್ನು ಅರ್ಥ ಮಾಡಿಕೊಂಡು, ಹೌದು ನನಗೆ ಒದಗಿರುವ ಸುಖ, ನನಗೆ ಒದಗಿರುವ ದುಃಖ ಅಥವಾ ನನ್ನನ್ನು ಆವರಿಸಿರುವ ದುಃಖ ಸುಖ ಎಲ್ಲದರ ಕಾರ್ಮೋಡವೂ ಕೂಡ ಭಗವಂತನ ಇಚ್ಛೆ. ನಾನು ಈ ಯಾವ ಕಾರ್ಮೋಡಕ್ಕೂ ಅಂಟಿಕೊಳ್ಳಬಾರ್ದು. ಅಯ್ಯೋ ಸುಖ ಬಂತು ಅಂತ ಮೆರೆಯುವುದಾಗಲಿ, ದುಃಖ ಬಂತು ಅಂತ ಕುಗ್ಗುವುದಾಗಲಿ, ಇಲ್ಲ ಇವೆಲ್ಲವೂ ಭಗವಂತ ಈ ದೇಹವೆಂಬ ಪುರದೊಳಗಡೆ ನನ್ನನ್ನು ತಂದಿಟ್ಟು ಇವೆಲ್ಲವನ್ನು ಅನುಭವಿಸ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಇಲ್ಲಿಂದ ಮತ್ತೆ ನಮ್ಮನ್ನು ವಾಪಸ್ ಕರ್ಕೊಳ್ತಾನೆ, ಅಂದರೆ ಈ ದೇಹವೆಂಬ ಪುರದಿಂದ ಮತ್ತೆ ವಾಪಸ್ ಕರ್ಕೊಳ್ತಾನೆ. ಅದನ್ನು ನಾವು ಸಾವು ಅಂತ ಕರಿತೀವಿ. ದೇಹ ಇಲ್ಲೇ ಇರುತ್ತೆ, ಈ ಪುರದಿಂದ ಅವನು ವಾಪಸ್ ನಮ್ಮನ್ನು ಕರೆಸ್ಕೊಳ್ತಾನೆ. ಹಾಗಾಗಿ ನಾಲ್ಕು ಜನರ ಹತ್ರ ನಾನು ಮಾಡಿದ್ದು ನನ್ನಿಂದ ಆಗಿದ್ದು ಏ ನಾನು ಸ್ವಾಮಿ ಹೇಳಿದ್ದು ಅನ್ನೋದಕ್ಕಿಂತ, ಇಲ್ಲಪ್ಪ ದೇವರು ನನ್ನ ಕೈಲಿ ಮಾಡಿಸದ, ನಂದೇನಿಲ್ಲ, ಭಗವಂತನ ಇಚ್ಛೆ ಕಣಪ್ಪ ಅಂತ ಹೇಳಿಬಿಡುವುದರಿಂದ ನಿಜವಾಗಿಯೂ ನಾವು ಆ ಬಂಧನದಿಂದ ಬಿಡುಗಡೆಯಾಗಿ ಏನೂ ಪುಣ್ಯವೂ ಇಲ್ಲ ಪಾಪವೂ ಇಲ್ಲ, ಭಗವಂತನ ಬಿಟ್ಟು ನಮ್ಮ ಹೃದಯದಲ್ಲಿ ಏನೂ ಇಲ್ಲ ಆ ಭಾವನೆಯಲ್ಲಿ ನಾವು ಬದುಕಬೇಕು. ನನ್ನೊಳಗಿದ್ದು ದೇವರು ಮಾಡಿಸಿದ, ಅವನ ಪ್ರೇರಣೆಯಿಂದ ನಾನು ಮಾಡಿದೆ ಅನ್ನೋದ್ರ ಬಗ್ಗೆ ಜ್ಞಾನಿಗಳು ಮಾತಾಡ್ತಾರೆ. ಇದಕ್ಕೆ ಕಾರಣ ಜ್ಞಾನಿಗಳು ಎಂದೂ ಕೂಡ ಏ ನಾನು ಸ್ವಾಮಿ ಯಾವ ದೇವರು ಇಲ್ಲ, ನಾನು ಮಾಡಿದ್ದು ನಾನು ನಿರ್ಧಾರ ಮಾಡಿದ್ದು ನಾನು ಅದೆಲ್ಲ ಮಾಡಿದ್ದು ಅಂದರೆ ನಾನು ಸ್ವಾತಂತ್ರ್ಯ ಅನ್ನೋದನ್ನು ಜ್ಞಾನಿಗಳು ಆ ಅಜ್ಞಾನವನ್ನು ಜ್ಞಾನಿಗಳು ತಿಳಿದಿರ್ತಾರೆ. ನಾನು ಸ್ವಾತಂತ್ರ್ಯ ಅಲ್ಲ, ನನ್ನಿಂದಲೇ ಆಯಿತು ಅನ್ಲಿಕ್ಕೆ ಇಲ್ಲಿ ಕಾರಣವೇ ಇಲ್ಲ. ಕೈ ನಂದಲ್ಲ, ಕಾಲು ನಂದಲ್ಲ, ದೇಹ ನಂದಲ್ಲ, ಏನೂ ನಂದಲ್ಲ. ಅಂದಮೇಲೆ ನಾನು ಮಾಡಿದೆ ಅನ್ನೋದಕ್ಕೆ ಅರ್ಥವೇ ಇಲ್ಲ. ನಾನು ಅನ್ನೋ ಪ್ರಜ್ಞೆ ಸ್ವಯಂ ಅಹಂಕಾರ ಮಿಶ್ರಿತವಾದಾಗ ಹಿಂಗೆಲ್ಲ ಬಂದುಬಿಡುತ್ತೆ. ಭಗವಂತನನ್ನು ಮರೆತು ಸುಖಕ್ಕೆ ಅಡಿಯಾಳಾದಾಗ ಏ ಯಾವ ದೇವರು ಇಲ್ಲ, ನಾನು ಮಾಡಿದ್ದೆ ಸತ್ಯ ಅನ್ನೋರ ಥರ ಬಂದುಬಿಡುತ್ತೆ. ಬಟ್ ಒಂದು ಹಂತ ಆಗಿ ದುಃಖ ಸ್ವಲ್ಪ ನಮ್ಮ ಬದುಕಿಗೆ ಸೋಕಿದಾಗ ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ ಅನಿಸುತ್ತೆ. ಆ ಸುಖದ ಸುಪ್ಪತ್ತಿಗೆ ಆ ನಶೆಯ ಸಮಯ ಭಗವಂತನನ್ನು ಮರೆಸಿಬಿಡುತ್ತೆ. ಹಾಗಾಗಿ ಇಲ್ಲಿ ನಾವು ಹಾಗೆ ಭಗವಂತನಿಗೆ ಅರ್ಪಿಸಿ ಕರ್ಮಯೋಗವನ್ನು ಜ್ಞಾನಯುತವಾಗಿ ಮಾಡಬೇಕು. ಆ ಜ್ಞಾನ ಹೆಚ್ಚಾದಾಗ, ಜ್ಞಾನ ದಾರಿಯಲ್ಲಿದ್ದಾಗ ಇದೆಲ್ಲ ಸಾಧ್ಯವಾಗುತ್ತೆ. ಜ್ಞಾನಿಗಳಿಗೂ ಅಜ್ಞಾನಿಗಳಿಗೂ ಇರುವ ವ್ಯತ್ಯಾಸ ಇಷ್ಟೇ. ಅಜ್ಞಾನಿಗಳು ಏ ನಾನು ಮಾಡಿದೆ ನನ್ನಿಂದ ಆಯಿತು ಅಂತ ನಾಲ್ಕಾರು ಜನರ ಹತ್ರ ಹೇಳ್ತಾರೆ, ಅದು ನೀವು ಕೂಡ ಇನ್ನೊಬ್ಬರಿಗೆ ಹೇಳಿ ಅಂತಲೂ ಬೇರೆ ಹೇಳ್ತಾರೆ ಕಡೆಯಲ್ಲಿ. ಆದರೆ ಜ್ಞಾನಿಗಳು ಹೇಳ್ತಾರೆ ಅವರು ಮಾಡಿದ ಕೆಲಸವನ್ನು ಎಲ್ಲೂ ಹೇಳ್ಕೊಳ್ಳಲ್ಲ, ಮತ್ತು ಯಾರಾದರೂ ಒಂದು ವೇಳೆ ಅದನ್ನು ಎತ್ತಿ ಹೇಳಿದ್ರೆ ಇಲ್ಲಪ್ಪ ಭಗವಂತನ ಇಚ್ಛೆ ಇತ್ತು ಆಯಿತು ಅದು ನಂದೇನೂ ಇಲ್ಲ ಅನ್ನೋ ಮಾತನ್ನು ಹೇಳಿ ಅವರು ಸುಮ್ಮನೆ ಆಗ್ತಾರೆ. ಇದು 13ನೇ ಶ್ಲೋಕದಲ್ಲಿ ಕೃಷ್ಣ ಮಾನಸಿಕವಾಗಿ ಸನ್ಯಾಸವನ್ನು ಮಾಡು ಅನ್ನೋದ್ರ ಬಗ್ಗೆ ಕೃಷ್ಣ ಮಾತಾಡ್ತಿದ್ದಾನೆ. ಅಂದರೆ ಹೊರಗಡೆ ಕೆಲಸ ಮಾಡು, ಆದರೆ ಒಳಗಡೆ ನಾನು ಮಾಡಿಲ್ಲ ಅನ್ನೋ ಭಾವನೆಯಲ್ಲಿರು, ದೇವರು ಮಾಡಿಸಿದ ಅನ್ನೋ ಭಾವನೆಯಲ್ಲಿರು, ನಿನಗದರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ದಾನೆ. ಇಷ್ಟು ಹೇಳ್ತಾ ಇಲ್ಲಿಗೆ ಇಂದಿನ ತರಗತಿಯನ್ನು ಮುಕ್ತಾಯಗೊಳಿಸೋಣ.